ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೆ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ. ವಂಶೀ ವಿಭೂಷಿತಕರಾನ್ನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಕರ್ದಮ ಮಹರ್ಷಿ ತಪಸ್ಸು ಮಾಡುತ್ತಿದ್ದ, ಭಗವಂತ ದರ್ಶನ ಕೊಟ್ಟು ಅವರಿಗೊಂದು ಸೂಚನೆ ಹೇಳಿದ್ದಾರೆ. ನಾಳೆ ಮನುಷ್ಯತರೂಪ ಮನು ಬರ್ತಾನೆ, ತನ್ನ ಮಗಳನ್ನು ಕರ್ಕೊಂಡು ಬಂದು ಮದುವೆಗೋಸ್ಕರ ನೀವು ಸ್ವೀಕಾರ ಮಾಡು, ಏಕೆಂದರೆ ಸೃಷ್ಟಿ ಮುಂದುವರಿಸಬೇಕು. ಆಯ್ತೆಂದು ಒಪ್ಕೊಳ್ತಾನೆ. ಮೈತ್ರೇಯ ಉವಾಚ: ಅಥ ಸಂಪ್ರಸ್ಥಿತೇ ಶುಕ್ಲೇ ಕರ್ದಮೋ ಭಗವಾನ್ ಋಷಿ ಆಸ್ತೆ ಸ್ಮ ಬಿಂದು ಸರಸಿ ತಂ ಕಾಲಂ ಪ್ರತಿಪಾಲಯನ್. ಬಿಂದು ಸರಸ್ಸಿನಲ್ಲಿ ಇದ್ದು ತನ್ನ ಆಶ್ರಮ ಆ ಜಾಗದಲ್ಲಿದ್ದು ಕಾಯುತ್ತಾ ಇದ್ದಾನೆ. ಇಲ್ಲಿ ಒಂದು ವಿಷಯ, ಗೃಹಸ್ಥರು ಗೃಹಸ್ಥ ಧರ್ಮಕ್ಕೋಸ್ಕರ ಆದರೂ ತಪಸ್ಸು, ಸತ್ಯ, ಅಹಿಂಸಾ, ಬ್ರಹ್ಮಚರ್ಯ ಇದೆಲ್ಲ ಮೊದಲು ಪಾಲಿಸಿದವನೇ ಗೃಹಸ್ಥ ಧರ್ಮಕ್ಕೆ ಯೋಗ್ಯನಾಗ್ತಾನೆ. ಗೃಹಸ್ಥ ಅಂದರೆ ಈ ಕಾಲದಲ್ಲಿ ಏನೇನೋ ಮಾಡುವುದು ಗೃಹಸ್ಥ ಅಲ್ಲ, ಅದು ಒಂದು ಆಶ್ರಮ, ಅದು ಒಂದು ಸಾಧನೆ. ಅದಕ್ಕೋಸ್ಕರ ಮೊದಲಿನಿಂದ ಯೋಗ್ಯತೆ ಬರಬೇಕು. ವಿದ್ಯಾ, ಬುದ್ಧಿ, ಸಂಸ್ಕಾರ, ತಪಸ್ಸು, ಇಂದ್ರಿಯ ಮನೋನಿಗ್ರಹ ಎಲ್ಲ ಇದ್ದವನೇ ಗೃಹಸ್ಥ ಧರ್ಮಕ್ಕೆ ಯೋಗ್ಯನಾಗ್ತಾನೆ ಎಂದು ಹಿಂದಿನ ಕಾಲದಲ್ಲಿತ್ತು. ಈಗ ಆಗಲ್ಲ, ಎಲ್ಲ ಕಡೆ ಓಡಾಡ್ತಾನೆ ಅಸ್ತವ್ಯಸ್ತವಾಗಿ ಅವಿವೇಕದಿಂದ. ಏನು ಅಯ್ಯಯ್ಯೋ ಓಡಾಡ್ತಾ ಇದ್ದಾನೆ, ಏನು ಜವಾಬ್ದಾರಿ ಇಲ್ಲ ಅಂದರೆ ಆಯಿತು, ಮದುವೆ ಮಾಡಿದರೆ ಜವಾಬ್ದಾರಿ ಆಗುತ್ತದೆ ಅಂದು ಮದುವೆ ಮಾಡಿಬಿಡುತ್ತೆ. ಹಾಂ, ಅದು ಇತ್ತು, ಈ ಕಾಲದಲ್ಲಿ ಅದು ಹೋಯಿತು ಅಲ್ಲವೇ. ಅದು ಹೋಯಿತು, ಅವ್ರು ಏನೇ ಮಾಡ್ಕೋ ಅದು ಧರ್ಮ ಅಷ್ಟೇ, ಯಾರನ್ನು ಏನು ಹೇಳಬಾರದು, ಯಾವುದು ಇಷ್ಟವೋ ಅದು ಮಾಡಿಕೊಂಡ್ರೆ ಧರ್ಮ ಎಂದು ವಿದೇಶಿ ಬುದ್ಧಿ ಬಂದುಬಿಟ್ಟಿದೆ ಅಷ್ಟೇ, ಅದು ಕಲಿಕಾಲ. ಮನುಷ್ಯಂದನಮಾಸ್ಥಾಯ 21 ಅಲ್ಲವೇ, 21ನಲ್ಲಿ 36ನೇ ಶ್ಲೋಕ. ಮನು ಬರ್ತಾ ಇದ್ದ, ಶತರೂಪ ಮನು, ಇಬ್ಬರು ರಥದಲ್ಲಿ ಕುಳಿತುಕೊಂಡು. ಮನುಷ್ಯಂದನಮಾಸ್ಥಾಯ ಶತಕೌಂಬಃ ಪರಿಚ್ಛದಂ, ಸೈನ್ಯ ಜೊತೆಗೆ, ಯಾಕಂದರೆ ರಾಜ, ಸೈನ್ಯ, ಸೈನಿಕರು, ಪುರೋಹಿತರು ಎಲ್ಲರೂ ಇದ್ದಾರೆ ಜೊತೆಗೆ. ಮನುಷ್ಯಂದನಮಾಸ್ಥಾಯ ಶತಕೌಂಬ ಪರಿಚ್ಛದಂ ಆರೋಪ್ಯ ಸ್ವಾಂ ದುಹಿತರಂ ಸಭಾರ್ಯ ಪರ್ಯಟನ್ ಮಹೀಂ. ಭೂಮಿಯೆಲ್ಲ ತಿರುಗುತ್ತಾ ಇದ್ದಾನೆ ತನ್ನ ರಥದಲ್ಲಿ, ಅನೇಕ ರಥಗಳನ್ನು ತಗೊಂಡು ರಥಗಳಲ್ಲಿ ತನಗೆ ಬೇಕಾಗಿರುವ ದಾರಿಯಲ್ಲಿ ಬೇಕಾಗಿರುವ ಸಾಮಗ್ರಿಯೆಲ್ಲ ಹಾಕ್ಕೊಂಡು ಭೂಮಿಯೆಲ್ಲ ತಿರುಗುತ್ತಾ ಇದ್ದಾನೆ, ಎಲ್ಲಿ ಒಳ್ಳೆಯ ಯೋಗ್ಯನಾದ ವ್ಯಕ್ತಿ ಸಿಗ್ತಾನೆ ಅಂತ. ತಸ್ಮಿನ್ ಸುಧನ್ವನ್ನಹನಿ ಭಗವಾನ್ ಯತ್ ಸಮಾಧಿಶತ ಉಪಾಯಾದ ಆಶ್ರಮ ಪದಂ ಮುನೇಶಾಂತವ್ರತಸ್ಯ ಚ. ಇಲ್ಲಿದ್ದಾನಲ್ಲ ಕರ್ದಮ ಮಹರ್ಷಿ. ಇಲ್ಲಿ ಒಂದು ನೋಡಿ ವಿಚಿತ್ರ, ಕರ್ದಮ ಅಂದರೆ ಅರ್ಥ ಗೊತ್ತಾ? ಕೆಸರು ಎಂದರ್ಥ. ಸಂಸ್ಕೃತದಲ್ಲಿ ಕರ್ದಮ ಅಂದರೆ ಕೆಸರು ಎಂದರ್ಥ. ಪೂರ್ವಕಾಲದಲ್ಲಿ ಋಷಿಗಳ ಹೆಸರು ಏನಿಟ್ಕೊಳ್ತಿದ್ದರು ನೋಡಿ, ವಿಚಿತ್ರ ಹೆಸರುಗಳು. ಅದು ಈ ಕಾಲಕ್ಕೆ ಬಂದುಬಿಟ್ಟಿದೆ. ಈ ಕಾಲದಕ್ಕೆ ಏನೂ ಅರ್ಥವಿಲ್ಲದ ಟಿಂಕು ಟಂಕು ಎಂದು ಹೆಸರು ಇಟ್ಕೊಳ್ತಾರೆ ಅಲ್ಲವೇ ಮಕ್ಕಳಿಗೆ. ಏನೂ ಹಸ ಹೆಸರು ಅಂದರೆ ತಲಾಬಾಲ ಇಲ್ಲದೆ ಅರ್ಥ ಇಲ್ಲದ ಹೆಸರು. ಪೂರ್ವಕಾಲದಲ್ಲಿಯೂ ಹಾಗೇ ಇತ್ತು. ಮಧ್ಯದಲ್ಲೇ ಸ್ವಲ್ಪ ಏನೋ ಯೋಚನೆ ಮಾಡಿ ಸರಿಯಾದ ಅರ್ಥವಿರುವ ಹೆಸರಿರಬೇಕು ಎಂದು ಅದು ಕೆಲವು ಶತಮಾನಗಳು ನಡೆಯಿತು. ಈಗ ಇತ್ತೀಚೆಗೆ ಅದು ಶುರುವಾಯಿತು. ಪೂರ್ವ ಋಷಿಗಳ ಹೆಸರುಗಳು ಮಾತ್ರ ವಿಚಿತ್ರವಾಗಿತ್ತು. ಏನೇನೋ ಹೆಸರು, ಒಬ್ಬನ ಹೆಸರು ಕರ್ದಮ, ಕರ್ದಮ ಅಂದರೆ ಕೆಸರು ಎಂದ. ಕೆಸರು ಎಂದು ಈ ಕಾಲದಲ್ಲಿ ಯಾರಾದರೂ ಹೆಸರು ಇಟ್ಕೊಳ್ತಾರಾ?
ನನ್ನ ಹೆಸರೇನಪ್ಪ ಅಂದರೆ ಕೆಸರು ಎಂದು ಯಾರಾದರೂ ಹೇಳ್ತಾರೆ ಇಲ್ಲ ಮರ ಹಾಗಿರುತ್ತೆ. ತಸ್ಮಿನ್ ಸುಧನ್ವನ್ನಹನಿ ಭಗವಾನ್ ಯತ್ ಸಮಾಧಿಶತ್ ಉಪಾಯಾದ ಆಶ್ರಮ ಪದಂ ಮುನೇಶ್ ಶಾಂತವ್ರತಸ್ಯ ಚ. ಶಾಂತವಾಗಿದ್ದಾನೆ, ವ್ರತವನ್ನು ಆಚರಿಸ್ತಾ ಇದ್ದಾನೆ. ಅಂಥ ವ್ರತವನ್ನು ಆಚರಿಸುವ ಕರ್ದಮ ಮುನಿ ಆಶ್ರಮಕ್ಕೆ ತಲುಪಿದ. ಕೋಟಜಮುಪಾಯಾತಂ ಹೃದೇವಂ ಪ್ರಣತಃ ಪುರಃ ಪ್ರಣತಂ ಪುರಃ ಸಪರ್ಯಯ ಪರ್ಯ ಗೃಹಾತ್ ಪ್ರತಿನಂದ್ಯಾನುರೂಪಯ. ಅಲ್ಲಿ ಆಶ್ರಮ ಎದುರಾಗಿ ನಿಂತಿದ್ದ, ರಥದಲ್ಲಿ ಹಿಡಿದು ಮನು ಮೊದಲು ಆಶ್ರಮಕ್ಕೆ ಒಳಗೆ ಬಂದ. ಅವರು ಬಂದು ಕರ್ದಮನಿಗೆ ನಮಸ್ಕಾರ ಮಾಡ್ತಾನೆ. ಇಲ್ಲಿ ನೋಡಿ, ಅಥೋಟಜಮುಪಾಯಾತಂ ಹೃದೇವಂ ಪ್ರಣತಂ ಪುರಃ, ಬಂದು ತನಗೆ ನಮಸ್ಕಾರ ಮಾಡ್ತಾ ಇದ್ದ. ಅವರನ್ನು ಆದರದಿಂದ ಸ್ವಾಗತಿಸಿ ಒಂದು ಆಸನ ಮೇಲೆ ಕುಳಿಸಿ ಸಪರ್ಯಯ ಅವರಿಗೇನು ಬೇಕಾಗಿರುವ ಸೇವಾ ಎಲ್ಲ ಕಾರ್ಯ ಮಾಡಿ ಪ್ರತ್ಯಗೃಣ್ ಪರ್ಯಗೃಣ್ಣತ್ ಪ್ರತಿನಂದ್ಯಾನುರೂಪಯ. ಗೃಹಿ ಅಂದರೆ ರಾಜನಿಗೆ, ರಾಜ ಬಂದಿದ್ದಾನಲ್ಲ, ರಾಜನಿಗೆ ಅನುಗುಣವಾದ ಸೇವಾ ಆಗಬೇಕು. ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ, ದೇಶಕ್ಕೆ ರಾಜ. ಅದರಿಂದ ರಾಜನಿಗೆ ಅನುಗುಣವಾಗಿ ಸೇವೆ ಮಾಡಿದ. ಗೃಹೀತಾರ್ಹಣಮಾಸೀನಂ ಸಂಯತಂ ಪ್ರೀಣಯನ್ ಮುನಿ. ನಂತರ ಕೇಳ್ತಾನೆ, ಸ್ಮರನ್ ಭಗವದಾದೇಶ ಮಿತ್ಯಾಹ ಶ್ಲಕ್ಷ್ಣಯಾಗುರ. ಅವರಿಗೆ ಮನುಗೂ ಹೀಗೆ ಭಗವಂತನ ಆದೇಶ ಕೊಟ್ಟ, ಆ ಆದೇಶಕ್ಕೆ ಅನುಗುಣವಾಗಿ ಇವರು ನೆನಪಿಸ್ತಾ ಇದ್ದಾನೆ. ನೂನಂ ಚಂಕ್ರಮಣಂ ದೇವ ಸತಾಂ ಸಂರಕ್ಷಣಾಯತೆ ವಧಾಯ ಚಾಸತಾಂ ಯಸ್ತ್ವಂ ಹರೇ ಶಕ್ತಿರ್ಹಿ ಪಾಲಿನಿ. ಯಾರು ಕರ್ದಮ ಹೇಳ್ತಾ ಇದ್ದಾನೆ ಮನುಗೆ, ನೀವು ರಾಜರು, ಭೂಮಂಡಲವೆಲ್ಲ ತಿರುಗುತ್ತಾ ಇದ್ದೀರಿ, ಇದು ರಾಜನ ಧರ್ಮ. ಏನು ತಿರುಗಿ ಎಲ್ಲೆಲ್ಲಿ ಏನು ನಡೆಯುತ್ತಾ ಇದೆ, ಧರ್ಮ ಅಧರ್ಮ ನೋಡಿ ದುರ್ಜನರಿಂದ ತೊಂದರೆ ಆಗದೇ ಇರುವಂತೆ ಅವರನ್ನು ಶಿಕ್ಷಿಸುವುದು, ಸಜ್ಜನರನ್ನು ರಕ್ಷಿಸುವುದು, ಇಂಥದ್ದು ಆಗುತ್ತಾ ಇರಬೇಕು. ಅದಕ್ಕೋಸ್ಕರ ನೀವು ತಿರುಗುವುದು ಭೂಮಿಯಲ್ಲ, ಚಂಕ್ರಮಣ ತಿರುಗುವುದು ಒಳ್ಳೆಯದೇ ಧರ್ಮರಕ್ಷಣಕ್ಕೋಸ್ಕರ. ವಧಾಯ ಚ ಅಸತಾಂ ಸತಾಂ ಚ ರಕ್ಷಣಾಯ. ಅದೇ ಮನೆಗೆ ನಮಗೆ ಪೂರ್ವಕಾಲದಿಂದ ಬರುತ್ತಾ ಇತ್ತು ಇದೆ. ರಾಜರಿಗೆಲ್ಲರ ಧರ್ಮ ಏನು? ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಅದಾಗುತ್ತಾ ಇರಬೇಕು. ಅಥಾಪಿ ಪೃಚ್ಛೆ ತ್ವಾಂ ವೀರ ಯದರ್ಥಂ. ನೀವು ಆ ಕಾರಣದಿಂದಲೇ ಬರ್ತಾ ಇದ್ದೀರಿ, ಓಡಾಡ್ತಾ ಇದ್ದೀರಿ, ನನಗೆ ಗೊತ್ತು. ಆದರೂ ನನ್ನ ಆಶ್ರಮಕ್ಕೆ ನನ್ನನ್ನು ನೋಡಲಿಕ್ಕೆ ಬರುವಾಗ ಏನೋ ವಿಶೇಷ ಕಾರಣ ಇರಬಹುದು, ಅದರಿಂದ ಹೇಳಿ. ತದ್ವಯಂ ನಿರ್ವ್ಯಲೀಕೇನ ಪ್ರತಿಪದ್ಯಾಮಯೇ ಹೃದಾ. ಅದರಿಂದ ಹೇಳಿ, ನಾವು ಏನು ಮಾಡಬೇಕು, ನೀವು ರಾಜರು, ರಾಜಾಜ್ಞೆ ನಾವು ಮಾಡ್ತೀವಿ. ಮನುರುವಾಚ ದಿಷ್ಟ್ಯಾ ಮೇ ಭಗವಾನ್ ದೃಷ್ಟೋ ದುರ್ದಶೋ ಯೋ ಕೃತಾತ್ಮನಂ ದಿಷ್ಟ್ಯಾ ಪಾದರಜಃಸ್ಪೃಷ್ಟಂ ಶಿರ್ಷ್ಣಾ ಮೇ ಭವತಃ ಶಿವಂ. ಆಶ್ರಮವಾಸಿಗಳು, ತಪಸ್ವಿಗಳು, ಋಷಿಗಳು ಅವರಂದರೆ ಪೂರ್ವಕಾಲದಿಂದ ರಾಜರಿಗೆ ಆದರ ಇತ್ತು, ಒಂದು ಪೂಜ್ಯ ಭಾವದಿಂದ ಆದರ ಇರುತ್ತಿತ್ತು ಪೂರ್ವಕಾಲದಲ್ಲಿ. ಈ ಕಾಲದಲ್ಲಿಯೂ ಆದರ ಇದೆ, ಆದರೆ ಈ ಕಾಲದಲ್ಲಿ ಓಟ್ಗೋಸ್ಕರ ಆದರ ಇದೆ. ಯಾರು ದೊಡ್ಡ ಮಹಾತ್ಮರಿದ್ದರೆ ಅವರ ದರ್ಶನಕ್ಕೆ ಹೋಗ್ತಾರೆ, ಅವರಿಗೆ ಸಮಾಜದ ಅನುಯಾಯಿಗಳಿಲ್ಲದಿದ್ದರೆ ಹೋಗಲ್ಲ. ಅವರಿಗೆ ದೊಡ್ಡ ಭಕ್ತರಿದ್ದರೆ ಅವರನ್ನು ದರ್ಶನ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಏಕೆ? ರಾಜರು ಧರ್ಮರಕ್ಷಣೆಗೋಸ್ಕರ ಹೋಗಲ್ಲ, ಓಟ್ಗೋಸ್ಕರ ಹೋಗ್ತಾರೆ, ಅಷ್ಟೇ ವ್ಯತ್ಯಾಸ. ಆದರೂ ಪೂರ್ವದಲ್ಲಿ ಹೋಗುತ್ತಿದ್ದರೆ ಈ ಕಾಲದಲ್ಲಿ ಹೋಗುತ್ತೆ, ಅವರವರ ಪ್ರಯೋಜನ ಬೇರೆ ಅಷ್ಟೇ. ಸೊ ಮನು ಮಾತ್ರ ಧರ್ಮಬುದ್ಧಿಯಿಂದ ಬಂದ, ಶ್ರದ್ಧಾಭಕ್ತಿಯಿಂದ. ಅವರು ಹೇಳ್ತಾನೆ, ದಿಷ್ಟ್ಯಾಮೇ ಭಗವಾನ್ ದೃಷ್ಟೋ, ನನ್ನ ಅದೃಷ್ಟದಿಂದ, ನನ್ನ ಸುಯೋಗದಿಂದ ನಿಮ್ಮಂಥ ಮಹನೀಯರ ದರ್ಶನವಾಯಿತು. ಮನು ಹೇಳ್ತಾ ಇದ್ದಾನೆ ಕರ್ದಮ ಮಹರ್ಷಿಗೆ. ದುರ್ದಶೋ ಕೃತಾತ್ಮನ, ಅಜ್ಞಾನಿಗಳಿಗೆ, ಸಂಸ್ಕಾರಹೀನರಿಗೆ, ಪಾಪಾತ್ಮರಿಗೆ ನಿಮ್ಮಂಥವರ ದರ್ಶನವಾಗಲ್ಲ. ದಿಷ್ಟ್ ಅಂಥದ್ದು ನಿಮ್ಮ ದರ್ಶನವಾಯಿತಂದರೆ ನಾನು ಅದೃಷ್ಟವಂತನೇ. ದಿಷ್ಟ್ಯಾ ಪಾದರಜಸ್ಪೃಷ್ಟಂ ಶಿರ್ಷ್ಣಾಮೇ ಭವತಃ ಶಿವಂ. ನಿಮ್ಮ ಪಾದ ಧೂಳಿ ನನಗೆ ಸಿಕ್ಕಿತು. ಅದು ನೋಡಿ ಎಷ್ಟು ವಿನಯ ಒಂದು ಭಕ್ತಿಯಿಂದ. ಸ ಭವಾನ್ ದುಹಿತೃ ಸ್ನೇಹ ಪರಿಕ್ಲಿಷ್ಟಾತ್ಮನೋ ಮಮ ಶ್ರೋತುಮರ್ಹಸಿ ದೀನಸ್ಯ ಶ್ರಾವಿತಂ ಕೃಪಯಾ ಮುನೇ. ಅದರಿಂದ ನನಗೆ ಒಂದು ರಿಕ್ವೆಸ್ಟ್ ಇದೆ, ಪ್ರಾರ್ಥನೆ ಇದೆ. ಏನಿದು? ದುಹಿತೃ ಸ್ನೇಹ ಪರಿಕೃಷ್ಟಾತ್ಮನಃ, ನನ್ನ ಮಗಳನ ಮದುವೆಗೋಸ್ಕರನೂ ತಿರುಗುತ್ತಾ ಇದ್ದೀನಿ. ಸರಿಯಾದ ವ್ಯಕ್ತಿ ಸಿಗಬೇಕು, ಯೋಗ್ಯನಾದ ವ್ಯಕ್ತಿ ಸಿಗಬೇಕು, ಅದಕ್ಕೋಸ್ಕರ ತಿರುಗುತ್ತಾ ಇದ್ದೀನಿ. ಶ್ರೋತು ಮರ್ಹಸಿ ದೀನಸ್ಯ. ಅದರಿಂದ ನನ್ನ ಈ ಏನು ಇದು ವಿನ್ನಪ ಹೇಳ್ತೀರಾ? ಬೇಡಿಕೆ, ವಿನತಿ. ವಿನತಿ ಹೇಳ್ತಾರೆ ಕನ್ನಡದಲ್ಲಿ. ಹಾಂ, ವಿನ್ನಪ ಇದೆ, ವಿನಂತಿ. ಹಾಂ, ವಿನಂತಿ ಕನ್ನಡದಲ್ಲಿ. ವಿನಂತಿಯನ್ನು ಇದು ಕೇಳಿ. ಶ್ರಾವಿತಂ ಕೃಪಯಾ ಮುನೆ, ನಾನು ನಿಮಗೆ ವಿನಯದಿಂದ ಈ ವಿನಂತಿ ಮಾಡ್ತಾ ಇದ್ದೀನಿ ಕೇಳಿ. ಪ್ರಿಯವ್ರತೋತ್ಥಾನ ಪಾದೋ ಸ್ವಸೇಯಂ ದುಹಿತಾ ಮಮ. ಆ ಕಾಲದ ಋಷಿಗಳು, ರಾಜರು ಪ್ರಿಯವ್ರತ ಉತ್ಥಾನ ಪಾದ ಇಬ್ಬರಿದ್ದರು. ಅವರ
ಸ್ವಸೇಯಂ, ಅವಳ ತಂಗಿ ಪ್ರಿಯವತ ಉತ್ಥಾನಪಾದ ಮನು ಮಕ್ಕಳು, ಅವರಲ್ಲಿ ಪ್ರಿಯವ್ರತ ಉತ್ಥಾನಪಾದ ಇತ್ಯಾದಿ ರಾಜರಿದ್ದರು, ಅವರಲ್ಲಿ ರಾಜಕುಮಾರರು, ಅವರಲ್ಲಿ ಇವರು ಕುಮಾರಿ. ಸ್ವಸೇಯಂ ದುಹಿತಾ ಮಮ, ಇದು ನನ್ನ ಮಗಳು. ಅನ್ವಿಚ್ಛತಿ ಪತಿಂ ಯುಕ್ತಂ ಯಶ ವಯಶೀಲ ಗುಣಾದಿವಿಹಿ, ತನಗೆ ಅನುಗುಣವಾದ ಪತಿಗೋಸ್ಕರ ಹುಡುಕುತ್ತಾ ಇದ್ದಾಳೆ. ಅನ್ವಿಷ್ಯತಿ ಯಾರು, ವಯಃ ಶೀಲ ಗುಣ ಆದಿಭಿ, ವಯಸ್ಸಿಗೆ ಅನುಗುಣವಾಗಿರಬೇಕು, ಶೀಲ ಸದ್ಗುಣಗಳು ಇದಕ್ಕೆ ಅನುಗುಣವಾಗಿರಬೇಕು. ಇದು ನೋಡಿ, ಆ ಕಾಲದಿಂದ ಸೃಷ್ಟಿ ಆದಿಯಲ್ಲಿಯೇ ನೋಡುತ್ತಿದ್ದರು. ಇಬ್ಬರಲ್ಲಿ ಅವರ ಸ್ವಭಾವ ಭೇದ, ಅವರ ರುಚಿ ಭೇದ ಇದ್ದರೆ ಒಟ್ಟಿಗೆ ಇದ್ದು ಒಂದು ಧರ್ಮಾಚರಣೆ ಆಗಲ್ಲ. ಒಬ್ಬರಿಗೆ ಯುದ್ಧ ಮಾಡಬೇಕೆಂದಿರುತ್ತದೆ, ಒಬ್ಬರಿಗೇನು ಧ್ಯಾನ ಮಾಡಬೇಕೆಂದಿರುತ್ತದೆ. ಪತಿ ಪತ್ನಿಯಲ್ಲಿ ಇಬ್ಬರಿಗೆ ಹೊಂದುತ್ತದ? ಒಬ್ಬರಿಗೇನು ಯುದ್ಧ ಮಾಡಬೇಕು, ಒಬ್ಬರಿಗೇನು ನಾನು ಧ್ಯಾನ ಭಜನೆ ಮಾಡಬೇಕು, ಇಬ್ಬರು ಸೇರಿಕೊಂಡ್ರೆ ಹೊಂದಲ್ಲ. ಇಬ್ಬರಿಗೆ ಆಧ್ಯಾತ್ಮಿಕ ಸಾಧನ ರುಚಿ ಇರಲಿ, ಅಥವಾ ಇಬ್ಬರಿಗೆ ಏನು ಯುದ್ಧ ಮಾಡುವುದಿರಲಿ, ಇಬ್ಬರಿಗೆ ವ್ಯಾಪಾರ ಮಾಡುವುದಿರಲಿ, ಹೊಂದುತ್ತದೆ. ಒಬ್ಬರಿಗೆ ಒಂದು, ಇನ್ನೊಬ್ಬರಿಗೆ ಇನ್ನೊಂದು ಅಂದರೆ ಧರ್ಮ ನಡೆಯಲ್ಲ. ಅದಕ್ಕಾಗಿ ತಮ್ಮ ತಮ್ಮ ಒಂದೇ ವರ್ಣದವರಾಗಿದ್ದರು, ಒಂದೇ ಜಾತಿಯವರಾಗಿದ್ದರೂ ಸಂಸ್ಕಾರ ಸ್ವಭಾವದ ಸಾಮರಸ್ಯ ನೋಡಬೇಕಾಗ್ತದೆ. ಸ್ವಭಾವದ ಸಾಮರಸ್ಯ ಇದು ನೋಡಬೇಕೆಂದು ಪೂರ್ವಕಾಲದಲ್ಲಿ ನೋಡುತ್ತಲೇ ಇದ್ದರು. ಅದು ನೋಡಿ, ಆದ್ದರಿಂದ ಶೀಲ ವಯಶೀಲ ಗುಣ ಆದಿಭಿ, ಶೀಲ ಗುಣ ಸ್ವಭಾವದಲ್ಲಿಯೂ ಸ್ವಲ್ಪ ಹೊಂದಾಣಿಕೆ ಆಗಬೇಕು. ಸೊ ಯದಾತು ಭವತ ಶೀಲ ಶ್ರುತರೂಪ ವಯೋಗುಣ, ನಿಮ್ಮ ಸ್ವಭಾವ, ನಿಮಗೆ ಜಪ, ಧ್ಯಾನ, ಏಕಾಂತ, ಆಧ್ಯಾತ್ಮಿಕತೆ ಈ ರುಚಿ ಇದೆ, ಇಂಥವರೇ ನಮಗೆ ಬೇಕು ಎಂದು ಅವಳು ಹುಡುಕುತ್ತಾ ಇದ್ದಾರೆ. ಯಾಕಂದರೆ ಇಬ್ಬರಿಗೆ ಒಂದು ಸ್ವಭಾವದಲ್ಲಿ ಸಾಮ್ಯ ಇದೆ. ಯದಾತು ಭವತ ಶೀಲ ಶ್ರುತರೂಪ ವಯೋಗುಣ, ನಿಮ್ಮ ಕುರಿತು ನಾವು ಕೇಳಿದ್ದೇವೆ ದೂರದಿಂದ. ಯಾರು ಮಧ್ಯದಲ್ಲಿ ಇಬ್ಬರಿಗೆ ಇಂಟರ್ಪ್ರಿಟರು? ಆ ಕಾಲದಲ್ಲಿ ಟಿ ವಿ ಸ್ಟೇಷನ್ ಅಂದರೆ ನಾರದನೇ ಎಲ್ಲರಿಗಿಂತ ದೊಡ್ಡ ಟಿ ವಿ ಸ್ಟೇಷನ್ ಅಲ್ಲ. ಅವರೇ ಎಲ್ಲರಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂಟಿಸ್ತಾನೆ ಸುದ್ದಿಗಳೆಲ್ಲ. ಅಂಟಿಸೋದು ಹೇಳ್ತಾರೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸುದ್ದಿಯನ್ನು ಹೇಳ್ಕೊಡ್ತಾನೆ, ತಲುಪಿಸ್ತಾನೆ. ಅನ್ವಿಚ್ಛತಿ ಪತಿಂ ಯುಕ್ತಂ ವಯಶೀಲ ಗುಣಾದಿಭಿ ಯದಾತು ಭವತಃಶೀಲ ಶ್ರುತರೂಪವ ಯೋ ಗುಣಾನ್ ಅಶ್ರುಣು. ನಾರದನೇ ಅಲ್ಲ, ಬ್ರಾಹ್ಮಣರು ತಿರುಗುತ್ತಿದ್ದರು. ಬ್ರಾಹ್ಮಣರು ಸಂಚಾರ, ಊರೂರ ತಿರುಗುತ್ತಿದ್ದರು, ಯಾವರ ಎಂದು ಹೇಳುತ್ತಿದ್ದರು. ಬ್ರಾಹ್ಮಣರ ಸ್ವಭಾವ, ಕೆಲವು ದಿವಸ ಒಂದು ಕಡೆ ಇರುವುದು, ಕೆಲವು ದಿವಸ ಸಂಚಾರ ಮಾಡುವ. ಇನ್ನೂ ಅನಂತರ ಕಾಲದಲ್ಲಿ ಶಾಸ್ತ್ರದಲ್ಲಿ ಎರಡು ಬಗೆ ಬ್ರಾಹ್ಮಣರಿರುತ್ತಾರೆ. ನಿತ್ಯಾಗ್ನಿಹೋತ್ರಿಗಳು ಎಲ್ಲ ಸಂಚಾರ ಮಾಡುವುದು ಕಷ್ಟ, ಒಂದು ಕಡೆ ಇರುತ್ತಿದ್ದರು. ನಿತ್ಯಾಗ್ನಿಹೋತ್ರಿಗಳಿಗೆ ಕಷ್ಟ, ಒಂದು ಕಡೆ ಒಂದು ಕಡೆ ಇರುವುದು. ಕೆಲವರೇನು ಯಾವರ ಅವರ ಸ್ವಭಾವನೇ ತಿರುಗುತ್ತಾ ಇರುವುದು. ಅವರ ಮೂಲಕನೇ ಎಷ್ಟೋ ತೀರ್ಥಯಾತ್ರ, ಪುಣ್ಯಕ್ಷೇತ್ರಗಳ ಮಹಿಮೆ, ಮಹನೀಯರು, ಸಾಧುಗಳು, ಋಷಿಗಳು ಬೇರೆ ಕಡೆ ಇದ್ದರೆ ಅವರ ಮೂಲಕ ಶಾಸ್ತ್ರಜ್ಞಾನ ತಿರುಗುವುದರಿಂದ ಅನೇಕ ಪ್ರಯೋಜನ, ಲೋಕಜ್ಞಾನ ಆಗುತ್ತದೆ ಇವರಿಗೆ, ಬ್ರಾಹ್ಮಣರಿಗೆ. ಇನ್ನೊಂದು, ಸ್ವಲ್ಪ ಆಸಕ್ತಿ ಮೋಹ ಹೋಗುತ್ತದೆ. ಏಕೆ, ಮನೆ ಕಟ್ಕೊಂಡರೆ ಸುಖಗಳು ಭೋಗಗಳು, ನನ್ನ ಕುರ್ಚಿ, ನನ್ನ ಟೇಬಲು, ನನ್ನ ಮನೆಯಿಂದ ಆಗುತ್ತದೆ. ತಿರುಗುತ್ತಾ ಇದ್ದರೆ ನನ್ನದೇನಿಲ್ಲ, ಆಸಕ್ತಿ ಅಭಿಮಾನ ಹೋಗುತ್ತದೆ, ಅದೊಂದು ಬಗೆಯಾದ ಸನ್ಯಾಸನೇ ಆಗುತ್ತದೆ. ಎಲ್ಲೇ ಊಟ ಸಿಗ್ತದೆ ಅಲ್ಲಿ ಹೋದಾಗ ಸತ್ಸಾಂಗತ್ಯ ಮಾಡುವುದು, ಶಾಸ್ತ್ರ ಹೇಳುವುದು, ನಿಮ್ಮ ವೇದ ಓದಿಕೊಳ್ಳುವುದು, ಅದೆಲ್ಲ ನಡೆಯುತ್ತಿತ್ತು. ಆದ್ದರಿಂದ ಕೆಲವೊಮ್ಮೆ ಅಗ್ನಿಹೋತ್ರನೂ ಮಾಡಬಹುದು, ಏನಿದೆ ಎಲ್ಲ ಕಡೆ ಬೆಂಕಿ ಸಿಕ್ಕೇ ಸಿಗ್ತದೆ, ಮಾಡಿಕೊಂಡಬಹುದು. ಆದರೆ ಅದು ಯಾವರದಿಂದ? ಇನ್ನೊಂದು, ಶಾಸ್ತ್ರಜ್ಞಾನ ಅವರಿಗೆ ಹೇಳುವುದು, ತೀರ್ಥಕ್ಷೇತ್ರ ಮಹಿಮೆ, ಋಷಿಗಳ ಮಹಿಮೆ, ಶಾಸ್ತ್ರಜ್ಞಾನ, ಈ ಮೂರು ಇನ್ನೊಬ್ಬರಿಗೆ ಹೇಳುವುದು, ಇದು ಒಂದು ಉಪಾಯ. ಪೂರ್ವಕಾಲದಲ್ಲಿ, ಈ ಕಾಲದಲ್ಲಿ ಶಾಲೆಗೆ ಹೋಗಿ ನಾವು ಓದಿಕೊಳ್ತೀವಿ, ಆಗಲ್ಲ. ಗುರುಗಳೇ ಸಂಚಾರ ಮಾಡಿ ಮನೆಗೂ ಬಂದು ಹೇಳಿ ಹೋಗುತ್ತಿದ್ದಾರೆ. ಅದು ನೋಡಿ, ಅದೊಂದು ಪದ್ಧತಿ ಚೆನ್ನಾಗಿದೆ ನೋಡಿ. ಆ ಪದ್ಧತಿಗೆ ಪುನರುದ್ಧಾರ ಮಾಡಬೇಕನ್ನಿಸುತ್ತದೆ. ಗುರುಗಳೇ ಮನೆ ಮನೆಗೂ ಹೋಗಿ ಊರೂರ ತಿರುಗಿ ತಾನು, ಅಂದ್ರೇನು ಇದು ಮೊಬೈಲ್ ಶಾಲೆ, ಮೊಬೈಲ್ ಶಾಲೆ ಅಂದರೆ ಊರೂರ ತಿರುಗಿ ಅವರಿಗೆ ಹೇಳಿಕೊಟ್ಟು ಆ ಊರದಲ್ಲಿ ಹೋಗುತ್ತಾ ಇರಬೇಕು. ಇದೊಂದು ಪಾಠ ಹೇಳುವುದು, ಇದೆಲ್ಲ ಉಪದೇಶ ಹಾಗೆ ಮಾಡುತ್ತಿದ್ದಾರೆ. ಅದು ಇತ್ತು, ಅದು ವಿದ್ಯಾ ಸಂಸ್ಕಾರ ಎಲ್ಲರಿಗೆ ಆ ಕರೆ. ಆದ್ದರಿಂದ ಅದು ಒಂದು ಸಂಸ್ಕಾರವಾಗುತ್ತಿತ್ತು ಅವರಿಂದ. ಯದಾತು ಭವತ ಶೀಲ ಶ್ರುತರೂಪ ವಯೋ ಗುಣಾನ್ ಅಶ್ರುಣೋನ್ನ. ಆದ್ದರಿಂದ ನಾರದನೇ ಅಲ್ಲ, ಇಂಥ ಬ್ರಾಹ್ಮಣರು ತಿರುಗುವುದರಿಂದ ಜನರಿಗೆ ಇವರ ಮೂಲಕ ಅನೇಕ ವಿಷಯಗಳು ಗೊತ್ತಾಗ್ತಿತ್ತು. ಅವರು ಯಾರು, ಅವರು ಏನಿದ್ದಾರೆ, ಹೇಗಿದ್ದಾರೆ, ಅವರ ಸ್ವಭಾವ, ಸಜ್ಜನರು ದುರ್ಜನರು ಎರಡೂ ಗೊತ್ತಾಗ್ತಿತ್ತು. ಜನರಿಗೆ ಲೋಕಜ್ಞಾನ ಇರುವುದು ಒಳ್ಳೆಯದೇ ಈ ಕಾಲದಲ್ಲಿ. ಅದೆಲ್ಲ ರಾಜಕೀಯ ಏಕೆ, ಅವರೇನು ಮಾಡ್ತಾರೆ, ಆ ರಾಜಕಾರಣಿ ಏಕೆ, ಇವರೇಕೆ ಎಂದು ಹೇಳ್ತಾರೆ. ಎಲ್ಲರೂ ಲೋಕಜ್ಞಾನವು ಪುರಾಣಗಳಲ್ಲಿ, ಮಹಾಭಾರತಗಳಲ್ಲಿ ಎಲ್ಲಿಯೂ ಬೇಡ ಎಂಬುದಿಲ್ಲ. ಅದೆಲ್ಲ ಸನ್ಯಾಸ ಧರ್ಮ.
ಸನ್ಯಾಸ ಧರ್ಮ ಲೋಕದಲ್ಲಿ ಯಾರು ಎಲ್ಲಿದ್ದಾರೆ, ಯಾವ ರಾಜರು ಎಲ್ಲಿದ್ದಾರೆ, ಯಾರು ಏನು ಮಾಡ್ತಾ ಇದ್ದಾರೆ ನಮಗೇನು ತಿಳಿಯಬಾರದು, ನಮಗೇನು ಬೇಡ. ನಾವು ಸುಮ್ಮನೆ ಜಪಧ್ಯಾನ ಮಾಡ್ಕೊಳ್ತೀವಿ ಸಾಕು. ಪೂರ್ವಕಾಲದಲ್ಲಿ ಜಪಧ್ಯಾನ ಮಾಡುವುದು ಸಾಮಾನ್ಯವಾಗಿ ವಾನಪ್ರಸ್ಥರೇ ಮಾಡಿ ಹೊರಗಿನ ಸುದ್ದಿ ತಿಳ್ಕೊಳ್ತಿರಲಿಲ್ಲ, ಅದು ಹೇಳೋಕ್ಕಾಗಲ್ಲ. ಕೇವಲ ವಾನಪ್ರಸ್ಥರು ಪ್ರಪಂಚವನ್ನು ಬಿಟ್ಟ ನಂತರ ಪ್ರಪಂಚ ಸಂಬಂಧ ನಮಗಿಲ್ಲ ಎಂದು, ಆದರೆ ಮಿಕ್ಕ ಜನರು ಮಾತ್ರ ತಿಳ್ಕೊಳ್ತಿದ್ದಾರೆ. ರಾಮಚಂದ್ರ ಭರದ್ವಾಜ ಆಶ್ರಮ ತಲುಪುವ ಹೊತ್ತಿಗೆ ಅವರಿಗೆ ರಾಮಚಂದ್ರನನ್ನು ದಶರಥ ಅರಣ್ಯವಾಸ ಕೊಟ್ಟ, ಅವರು ಮನೆಯನ್ನು ಬಿಟ್ಟರು ಎಂದು ಅವರಿಗೆ ಮೊದಲೇ ಸುದ್ದಿ ತಲುಪಿತಂತೆ ಭರದ್ವಾಜನಿಗೆ. ಅವ್ರಿಗೆ ಮೊದಲೇ ಗೊತ್ತಾಯಿತು. ಅವರು ಹೇಳ್ತಾರೆ, ಹೌದು ನಾನು ಕೇಳಿದ್ದೀನಿ ಎಂದು ಹೇಳಿದರು. ನಾನು ದಶರಥ ಪುತ್ರ ರಾಮಚಂದ್ರ ಬಂದೆ ಅಂದರೆ ಗೊತ್ತಾಯಿತು ನಿಮ್ಮ ಕುರಿತು, ನಿಮ್ಮ ಅಪ್ಪ ಇದು ಮಾಡಿದರು ಎಲ್ಲ ಅವ್ರಿಗೆ ಮೊದಲೇ ಗೊತ್ತಾಯಿತಂತೆ. ನೋಡಿ, ಅಲ್ಲಿ ಕಾಡುವಾಸಿಗಳಿಗೆ ರಾಜ್ಯದಲ್ಲಿ ಆಗಿರುವ ರಾಜಕೀಯ ಎಲ್ಲ ಅವ್ರಿಗೆ ಹೇಗೆ ಗೊತ್ತಾಗ್ತದೆ? ರಾಮಚಂದ್ರ ಇನ್ನೂ ಸುತೀಕ್ಷಣಾದಿ ಋಷಿಗಳ ಕಡೆ ಹತ್ತಿರ ರಾಮಚಂದ್ರ ಬರ್ತಾ ಇದ್ದಾನೆ, ಇವ ಇದು ಕಾರಣ ಇದು ಬಿಟ್ಟರು ಎಂದು ಮೊದಲೇ ಗೊತ್ತಾಯ್ತವ್ರು. ಈ ಕಾಲದಲ್ಲಿ ಹೇಳ್ತಾರೋ ರಾಜಕಾರಣ ನಾವೇನು ತಿಳ್ಕೊಳ್ಬಾರದು ತಿಳ್ಕೊಳ್ಬಾರದು ಅಂದರೆ ಧರ್ಮ ಸಜ್ಜನರು ತಿಳ್ಕೊಳ್ಳುವುದು ಒಳ್ಳೆಯದೇ. ಈ ಕಾಲದಲ್ಲಿ ರಾಜರ ಸುದ್ದಿ ತುಂಬ ಕೆಟ್ಟದಾಗಿಬಿಟ್ಟಿದೆ, ಬೇರೆ ಏನು ಕೆಲಸ ಇಲ್ಲ, ಅತಿಯಾಗಿ ಕೆಟ್ಟದು ಮಾಡ್ತಾ ಇದ್ದಾರೆ. ಈ ಸುದ್ದಿ ಬೇಡ ನಮಗೆ, ಅನಾವಶ್ಯಕ ಸುದ್ದಿ. ಆದರೆ ಸಮಾಜದಲ್ಲಿ ಧರ್ಮಾತ್ಮರು ಸಜ್ಜನರು ಹೇಗೆ ಜೀವಿಸ್ತಾ ಇದ್ದಾರೆ, ಏನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಲೋಕಾನುಗ್ರಹ ಕೆಲಸ, ಅದು ತಿಳ್ಕೊಳ್ಳುವುದು ಒಳ್ಳೆಯದೆ. ಅದರಿಂದ ಪೂರ್ವಕಾಲದಲ್ಲಿ ತಿಳ್ಕೊಳ್ತಿದ್ದರು. ಅನಂತರ ಕಾಲದಲ್ಲಿ ವಾನಪ್ರಸ್ಥರು ತಿಳ್ಕೊಳ್ತಿರಲಿಲ್ಲ, ಸನ್ಯಾಸಿಗಳು ತಿಳ್ಕೊಳ್ತಿರಲಿಲ್ಲ, ನಮಗೆ ಬೇಡ ಎಂದು, ಅದೆಲ್ಲ ನಮಗೆ ಬೇಡ, ಅನಾವಶ್ಯಕ, ನಮಗೆ ಡಿಸ್ಟರ್ಬೆನ್ಸ್ ಎಂದು. ಆದರೆ ಸಮಾಜದಲ್ಲಿರುವವರಿಗೆ ಮಾತ್ರ ಯಾರು ಏನಾಗ್ತದೋ ಗೊತ್ತಾಗಬೇಕು. ಈಗ ಭಾರತ ದೇಶದ ಗತಿ ಏನಾಯಿತಂದರೆ, ಬ್ರಿಟಿಷರು ಬಂದ ನಂತರ ಏನು ಗೊತ್ತಾಗ್ತಾ ಇಲ್ಲ, ಯಾರು ನಮ್ಮ ಶತ್ರುಗಳು ಯಾರು ಮಿತ್ರರೇ ಗೊತ್ತಾಗ್ತಾ ಇಲ್ಲ, ರಾಜರಲ್ಲಿ ಯಾರು ಧರ್ಮಾತ್ಮರು ಯಾರು ಅಧರ್ಮಾತ್ಮರು ಗೊತ್ತಾಗ್ತಾ ಇಲ್ಲ. ಏಕೆ? ನಮ್ಮ ದೇಶದ್ರೋಹಿಗಳು ದೇಶ ನಾಶಕರನ್ನೇ ನಾವು ಮಹನೀಯರೆಂದು ಇಟ್ಕೊಂಡು ಓಟು ಹಾಕಿ ಅವರಿಗೆ ರಾಜರು ಮಾಡಿಬಿಟ್ಟಿದ್ದೇವೆ, ಅವರೇ ನಮ್ಮ ಜನರು ಎಂದು ತಿಳ್ಕೊಂಡು ಬಿಟ್ಟಿದ್ದೇವೆ. ಆದ್ದರಿಂದ ಧರ್ಮ ಅಧರ್ಮ ಬುದ್ಧಿಯೆಲ್ಲ ಈಗಿನ ಕಾಲದಲ್ಲಿ ಜನರಿಗೆ ಅವಿವೇಕ ಎಷ್ಟಿದೆಯೋ, ಭಾರತೀಯರಿಗೆ ಹಿಂದೂಗಳಿಗೆ ಮುಖ್ಯವಾಗಿ ಈಗಿನ ಕಾಲದಲ್ಲಿ ಎಷ್ಟು ಇರುವಂಥ ಕನ್ಫ್ಯೂಷನ್, ಗೊಂದಲ, ಅವಿವೇಕ, ಮೂರೊಂದೇ ಅರ್ಥ. ಕನ್ಫ್ಯೂಷನ್, ಗೊಂದಲ, ಅವಿವೇಕ, ಮೂರು ಒಂದೇ ಅರ್ಥ. ಎಷ್ಟು ಕನ್ಫ್ಯೂಷನ್ ಇದೆಯೋ ಇಷ್ಟು ಇಂಥದ್ದು ಯಾವ ಕಾಲದಲ್ಲಿ ಇರಲಿಲ್ಲ. ರಾಮಾಯಣ ಕಾಲದಲ್ಲಿ ಸಾಮಾನ್ಯರಿಗೆ ವಿವೇಕವಿತ್ತು, ಮಹಾಭಾರತ ಕಾಲದಲ್ಲಿ ದುರ್ಯೋಧನ ಮಾಡಿದ್ದು ತಪ್ಪ, ಪಾಂಡವರದ್ದು ತಪ್ಪ, ಜನರಿಗೆ ಸಾಮಾನ್ಯರಿಗೆ ಗೊತ್ತಾಗ್ತಿತ್ತು, ವಿವೇಕವಿತ್ತು. ರಾಜನ ಅರಮನೆಯಲ್ಲಿ ಏನಾಗ್ತಾ ಇದೆ, ದುರ್ಯೋಧನ ಏನು ಮಾಡಿದ, ಪಾಂಡವರಿಗೆ ಏನು ನ್ಯಾಯವಾಯಿತು, ಪ್ರಜೆಗಳಿಗೆ ಗೊತ್ತಾಗ್ತಿತ್ತು. ಘಟನೆ ಗೊತ್ತಾಗುವುದೇ ಅಲ್ಲ, ತಮ್ಮ ವಿವೇಕದಿಂದ ಧರ್ಮಾಧರ್ಮ ವಿವೇಕ ಮಾಡುತ್ತಿದ್ದಾರೆ, ಯಾರದು ತಪ್ಪು ಯಾರದು ಅಲ್ಲ, ವಿವೇಕವಿತ್ತು. ಈ ಕಾಲದಲ್ಲಿ ಎಲ್ಲ ಕಲ್ಕೊಂಡು ಬಿಟ್ಟಿದ್ದೆ. ಈ ದುಷ್ಪ್ರಚಾರದಿಂದ ಸರ್ಕಾರಿನ ಟಿವಿಗಳು, ನಮ್ಮ ವಿದ್ಯಾ, ನಮ್ಮ ಚರಿತ್ರೆ ಪುಸ್ತಕಗಳಲ್ಲಿ ಎಲ್ಲ ಸುಳ್ಳು ಸುಳ್ಳು ಹೇಳಿ 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 ನಮ್ಮ ಶಾಲೆಯೆಲ್ಲ ವಿದ್ಯೆ ಹೇಳಿಕೊಡುವುದಲ್ಲ, ಅದು ರಾಕ್ಷಸ ವಿದ್ಯೆ ಆಗುತ್ತಾ ಇದೆ. ಷಂಡಾಮರ್ಕರದು ಗೊತ್ತಾ? ಹಿರಣ್ಯಕಶಿಪು ಕೆಳಗೆ ಇರುವ ಪ್ರಹ್ಲಾದನ ಗುರುಕುಲದಲ್ಲಿರುವ ಗುರುಗಳು ಹಾಗೆ ಗತಿ ಬಂದಿದೆ. ಷಂಡ ಅಮರ್ಕರು ಎಂದು ಇಬ್ಬರು ಗುರುಗಳು, ಪ್ರಹ್ಲಾದನಿಗೆ ವಿದ್ಯೆ ಹೇಳ್ಕೊಡುವ ಗುರುಗಳು. ಗುರುಗಳು ಅವರೇನು ಹೇಳ್ತಾರೆ, ವಿಷ್ಣುವು ಪಾಪಾತ್ಮ, ವಿಷ್ಣುವನ್ನು ಆರಾಧಿಸಬಾರದು, ಯಾರು ಹಿರಣ್ಯಕಶಿಪವೇ ನಮಃ ಎಂದು ಹೇಳಬೇಕು, ಹಿರಣ್ಯಕಶಿಪವೇ ಜಗತ್ತಿಗೆ ಏನು ಆಧಾರ, ಇವರನ್ನೇ ನಮಸ್ಕಾರ ಮಾಡಬೇಕು ಎಂದು ಪ್ರಹ್ಲಾದ ಎಲ್ಲ ಹೇಳಿದ ನಂತರ ಈಗ ಅರ್ಥವಾಯ್ತಾ ಎಂದು ಹೇಳಿದರು. ಯಾರು? ಷಂಡ. ಅರ್ಥವಾಯ್ತು. ಈಗ ಹೇಳು ಅಂದರೆ ಹರಯೇ ನಮಃ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದರು. ಅಂದರೆ ಷಂಡಾಮರ್ಕರ ಎಂಥ ಗುರುಗಳಿದ್ದರೋ ಈಗಿನ ವಿದ್ಯಾಲಯಗಳೆಲ್ಲ ಹಾಗೆ ಆಗಿಬಿಟ್ಟಿವೆ. ಭಯಂಕರ ಹಿರಣ್ಯಕಶಿಪು, ಪ್ರಹ್ಲಾದ ಮಾತ್ರ ಗೊತ್ತು ಮಾಡಿಕೊಂಡ ಆ ಕಾಲದಲ್ಲಿ. ಈಗಿನ ಕಾಲದಲ್ಲಿ ನಾವು ಷಂಡಾಮರ್ಕರ ಗುರುಗಳಲ್ಲಿ ಕೈಯಲ್ಲೇ ಇದ್ದೀವಿ. ಭಾರತ ದೇಶವನ್ನು ನಾಶ ಮಾಡುವವರು, ಹಿಂದೂ ಧರ್ಮವೇ ನಾಶ ಮಾಡಿಕೊಂಡಬೇಕೆಂದು ನಮ್ಮ ಕಾನೂನೇ ಬರೆಯುತ್ತಾ ಇದೆ. ಅಂಥ ಕಾನೂನಿಗೆ ನಾವು ಒಪ್ಪಿಕೊಂಡು ಬದುಕುತ್ತಾ ಇದ್ದೀವಿ, ಭಯಂಕರ ದುರ್ಗತಿಯಲ್ಲಿದ್ದೀವಿ. ಐ ಥಿಂಕ್ ಇಂಥ ಹಿರಣ್ಯಕಶಿಪು ನಂತರ ಈಗಲೇ ನಡೆಯುತ್ತಾ ಇದೆ ಅನಿಸುತ್ತದೆ. ಈಗ ಇನ್ನೊಂದು ಯಾರು, ಇಬ್ಬರು ಹುಟ್ಟಬೇಕು, ಒಬ್ಬ ಪ್ರಹ್ಲಾದ ಹುಟ್ಟಬೇಕು, ಒಬ್ಬ ನರಸಿಂಹಸ್ವಾಮಿ ಆಗಬೇಕು ಅಷ್ಟೇ ಭಾರತ ದೇಶಕ್ಕೆ. ಈಗ ಎಲ್ಲ ಹಿರಣ್ಯಕಶಿಪುಗಳೇ ಇದ್ದಾರೆ. ಭಾರತ ದೇಶದ ಗತಿ ಭಯಂಕರವಾಗಿದೆ. ಅದಕ್ಕಾಗಿ ನೋಡಿ ಎಷ್ಟು ದುರ್ಗತಿ ಇದೆ. ನಮ್ಮ ಜನರೇ ಹಿರಣ್ಯಕಶಿಪುವನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ಕಾನೂನು ವಿಚಿತ್ರವಾಗಿದೆ. ನಮ್ಮ ಮಂದಿರಗಳು ಹಿಂದೂ ಸಮಾಜ ಕೈಯಲ್ಲಿಲ್ಲ. ಮಂದಿರಗಳ ಹಣ ತಗೊಂಡು ಹಿಂದೂ ಧರ್ಮವನ್ನು ನಾಶ ಮಾಡುವುದಕ್ಕೆ ಸರ್ಕಾರ ಬಳಸ್ತಾ ಇದೆ. ನಮ್ಮ ವಿದ್ಯಾಲಯ ಅಂತೂ ನಮಗೆ ವಿರೋಧವೇ ಹೇಳುವುದು ಅಲ್ಲವೇ.
ವಿದೇಶಿ ಸಂಸ್ಕೃತಿಯನ್ನು ಪ್ರಶಂಸೆ ಮಾಡುವುದು, ನಮ್ಮನ್ನು ಕೆಟ್ಟದೆಂದು ಹೇಳುವುದು. ನಮ್ಮ ಜನರು ಹೌದು ಅದೇ ಒಳ್ಳೆಯದೆಂದು ಹೇಳುವರಿದ್ದಾರೆ, ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂಗೆ ಕಳಿಸಿ. ಏನಾದರೂ ಅರ್ಥ ಇದೆ? ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಿಗೆ ಕಲಿಸಿ. ಅಂದರೆ ನಮ್ಮ ಜನರಿಗೆ ವಿವೇಕವೇ ಕಲ್ಕೊಂಡು ಬಿಟ್ಟರು. ಷಂಡಾಮರ್ಕರು ಬೇಕಾಗಿಲ್ಲ, ಇವರೇ ಷಂಡಾಮರ್ಕರಾಗಿಬಿಟ್ಟರು. ತಾಯಿ ತಂದೆಯೇ ಮಕ್ಕಳಿಗೆ ಷಂಡಾಮರ್ಕರಾಗಿದ್ದಾರೆ. ಅಂಥ ಸ್ಥಿತಿ ಬಂದಿದೆ. ಇಷ್ಟು ಗೊಂದಲ ಎಲ್ಲಿಯೂ ಆಗಲಿಲ್ಲ, ನನಗನ್ಸುತ್ತದೆ ಹಿರಣ್ಯಕಶಿಪು ಕಾಲದಲ್ಲಿಯೂ ಆಗಲಿಲ್ಲ. ಅಷ್ಟು ಭಯಂಕರ ಸ್ಥಿತಿ ಇದೆ. ಭಗವಂತನೇ ರಕ್ಷಿಸಬೇಕು ಅಲ್ಲವೇ? ಯಾರೋ ಒಬ್ಬರನ್ನು, ಮಹನೀಯರನ್ನು ಹುಟ್ಟಿಸಿ ಜನರಿಗೆ ಬುದ್ಧಿ ಹೇಳಿಕೊಟ್ಟು ಈಗ ಸ್ವಲ್ಪ ಆದರೂ ವಿವೇಕವಂತರಾಗಬೇಕು. ಭಯಂಕರ ಸ್ಥಿತಿ ಇದೆ. ನಾನು ನಿಮಗೆ ಗೊತ್ತಾಗ್ತಾ ಇದೆಯೋ ಅಲ್ಲವೋ, ಕೆಲವರಿಗಾದರೂ ಗೊತ್ತಾಗಿರಬಹುದು, ಆದರೆ ಭಯಂಕರ ಇದೆ. ಸ್ವತಂತ್ರ ಬಂದಿದೆ ಎಂದು ಸುಮ್ಮನೆ ಮೋಹದಲ್ಲಿದ್ದೇವೆ. ಸ್ವತಂತ್ರ ಏನಾಗಲಿಲ್ಲ, ಇನ್ನೂ ವಿದೇಶಿ ಪಾಲನದಲ್ಲೇ ಇದ್ದೇವೆ. ಸ್ವಾತಂತ್ರ್ಯ ಏನು ಬಂದಿಲ್ಲ. ಜನರು ಸ್ವಾತಂತ್ರ್ಯ ಎಂದು ಹೇಳಿಕೊಳ್ಳುವುದು ತಮ್ಮ ಮೋಹ ಅಷ್ಟೆ. ಆಯಿತು, ಏಕೆಂದರೆ ಶಾಸ್ತ್ರ ಇನ್ನೊಂದಾಗಿಬಿಟ್ಟಿತು. ನಮ್ಮ ಮಹಾಭಾರತ, ರಾಮಾಯಣ, ಭಾಗವತಗಳನ್ನು ಹಳೆಯ ಪುಸ್ತಕಗಳು ಪ್ರಾಚೀನ ಕಾಲದ ಪುಸ್ತಕಗಳೆಂದೇ ಓದಿಕೊಳ್ಳಬೇಕು ಅಲ್ಲವೇ? ಅದರಲ್ಲಿ ಭಕ್ತಿ ಮಾತಾಡಬೇಕು. ಪ್ರಾಚೀನ ಕಾಲದೇ ಓದಬೇಕು. ಅದರಲ್ಲಿ ಹೇಳಿರುವ ನೀತಿ ಭಕ್ತಿ ಸದ್ಗುಣಗಳನ್ನು ಈಗಿನ ಜೀವನಕ್ಕೆ ಅನ್ವಯಿಸಬೇಕು ಎಂದು ಗೊತ್ತಾಗ್ತಾ ಇಲ್ಲ. ಪ್ರಾಚೀನ ಪುಸ್ತಕಗಳನ್ನು ಕಾಲಕ್ಷೇಪಕ್ಕೆ ಮುದುಕರಾದರೂ ಓದಬೇಕೇ ಹೊರತು ಯುವ ಪೀಳಿಗೆಗಳು ರಾಮಾಯಣ ಮಹಾಭಾರತವನ್ನು ಓದಕ್ಕೆ ಯಾರು ಬರಲ್ಲ, ಕೇಳುವುದಕ್ಕೆ ಕೇಳಲ್ಲ. ಏಕೆ? ಇದೆಲ್ಲ ಟೈಮ್ ಪಾಸ್, ಜನರಿಗೆ ಮುದುಕರು ಕಲಿಯತಕ್ಕ ವಿಷಯ. ಇದರಲ್ಲಿ ಅವರು ಏನು ಹೇಳ್ತಾರಂದರೆ, ರಾಮಾಯಣ ತಗೊಂಡರೆ ಅದರಲ್ಲಿ ಧರ್ಮ ಹೇಳಲ್ಲ, ರಾಮಚಂದ್ರನ ಪರಾಕ್ರಮ ಹೇಳಲ್ಲ, ಭಕ್ತಿ ಮಾತ್ರ ಹೇಳ್ತಾರೆ. ಪಾಂಡವರಲ್ಲಿ ಭಕ್ತಿ ಅಷ್ಟೇ, ಎಲ್ಲವೂ ಭಕ್ತಿ ಭಕ್ತಿ ಹೇಳ್ಕೊಳ್ಳುವುದು. ಬಟ್ ಅದರಲ್ಲಿ ಧರ್ಮ ಇದೆ, ಈಗಿನ ಜೀವನದಲ್ಲಿ ಜೀವಿಸತಕ್ಕ ಧರ್ಮ, ಆಚರಿಸತಕ್ಕ ಧರ್ಮ. ಅದು ಹೇಳಬೇಡಿ, ಅದು ಹೇಳಿದರೆ ಯಾರು ಬರಲ್ಲ, ಪ್ರವಚನದಿಂದ ಎದ್ದು ಹೋಗಿಬಿಡ್ತಾರೆ, ಅವರಿಗೆ ಇಷ್ಟವಿಲ್ಲ. ಮರಿ ಇದೆಲ್ಲ ನಮಗೆ ವಿದ್ಯಾ, ನಮ್ಮ ಜೀವನಕ್ಕೆ ಬೇಕಾಗಿರುವ ವಿದ್ಯಾಬುದ್ಧಿ ಸಂಸ್ಕೃತಿ ಸಂಸ್ಕಾರಗಳು ಸದ್ಗುಣಗಳನ್ನು ಹೇಳುವುದಕ್ಕೆ ಶಾಸ್ತ್ರ ಬಂದಿದೆ. ಈಗಿನ ಜೀವನಕ್ಕೆ ನೀವು ಹೊಂದಿಸಬೇಡಿ. ಹಿಂದಿನ ಕಾಲದಲ್ಲಿ ಏನಾಯಿತು ಅದು ಮಾತ್ರ ಹೇಳಿ ಸಾಕು. ಈಗಿನ ನಮ್ಮ ಜೀವನ ನಾವೇನು ಮಾಡಬೇಕು, ನಾವೆಲ್ಲಿದ್ದೆ, ಇದೆಲ್ಲ ಯಾಕೆ ಹೇಳೋದು? ಈಗ ಮಾತಾಡ್ತಾರೆ. ಅಂದರೆ ನಮ್ಮ ಬುದ್ಧಿಯಲ್ಲೇ ನಮಗೆ ಶತ್ರುಗಳು ನಾವೇ ಆಗಿಬಿಟ್ಟಿದ್ದೀವಿ ಅಂತ ಅರ್ಥ. ಈಗ ಮಾತಾಡುವರು ಯಾರು? ಈಗ ಮಾತಾಡುವರು ತಮಗೆ ತಾವೇ ಶತ್ರುಗಳು. ತಾವು ಕಲಿಯತಕ್ಕ ವಿದ್ಯಾ ನಮಗೆ ಬೇಡ ಎಂದೆಂದು ಹೇಳುವವರು ಇವರು, ತಮಗೆ ತಾವೇ ಶತ್ರುಗಳು. ಇಂಥ ಶತ್ರುಗಳು ಎಲ್ಲಿಯಾದರೂ ಇದ್ದಾರಾ? ಇಡೀ ಪ್ರಪಂಚದಲ್ಲಿ ಇಲ್ಲ, ಪೂರ್ವಕಾಲದಲ್ಲಿ ಇಲ್ಲ ಅನಿಸುತ್ತೆ. ತಮಗೆ ತಾವೇ ಶತ್ರುಗಳು. ಆತ್ಮೈವ ಆತ್ಮನೋ ಬಂಧುರ್ ಆತ್ವಯ್ಯರಿ ಪುರಾತ್ಮನಃ. ತಮಗೆ ಬೇಕಾಗಿರೋ ರಾಮಚಂದ್ರನನ್ನು ದುಷ್ಟ ಶಿಕ್ಷಣ, ರಾವಣ ಸಂಹಾರ ಎಂದು ಹೇಳ್ತೀವಿ. ಕೃಷ್ಣನನ್ನು ಏನು ಹೇಳ್ತೀವಿ? ಮುರಾರಿ ಮುರಾರಿ ಎಂದು ಹೇಳ್ತೀವ ಅಲ್ಲವ? ಮಧುಸೂದನ ಎಂದು ಹೇಳ್ತೀವಿ. ಅಂದರೆ ದುಷ್ಟರನ್ನು ಶಿಕ್ಷಿಸುವುದು, ರಾಕ್ಷಸರನ್ನು ಸಂಹಾರ ಮಾಡುವುದು, ಅಧರ್ಮಾತ್ಮನನ್ನು ಸಂಹಾರ ಮಾಡುವುದು ಒಂದು ದೊಡ್ಡ ಸದ್ಗುಣ. ಈಗಿನ ಕಾಲದಲ್ಲಿ ಹೇಳಿದರೆ ಅಯ್ಯೋ ರಾಮರಾಮ, ದುಷ್ಟರನ್ನು ಶಿಕ್ಷಿಸಬಾರದು, ದುಷ್ಟರಿಗೆ ನಮಸ್ಕಾರ ಮಾಡಬೇಕು. ಈಗ ಬಂದುಬಿಟ್ಟಿದೆ. ಆಮೇಲೆ ನಮ್ಮ ಮಹನೀಯರು, ಅವತಾರ ಪುರುಷರು, ರಾಜರನ್ನು ಪ್ರಶಂಸೆ ಮಾಡಿದ್ದು ಇದಕ್ಕೋಸ್ಕರನೇ. ಈಗ ಅನಂತರ ಕಾಲದಲ್ಲಿ ಏನು, ಕೃಷ್ಣದೇವರಾಯರನ್ನು ಶತ್ರುಗಳನ್ನು ಗೆದ್ದರೆ ಅದು ಕೆಟ್ಟದ್ದು ಅಂತಾರೆ, ಶಿವಾಜಿಯನ್ನು ಶಿವಾಜಿ ಶತ್ರುವನ್ನು ಗೆದ್ದರೆ ಅದು ಕೆಟ್ಟದ್ದು ಎಂದು ಹೇಳ್ತಾ ಇದ್ದಾರೆ. ಅಂದರೆ ಏನು, ಶತ್ರುವನ್ನು ಗೆಲ್ಲುವುದು ಕೆಟ್ಟ ವಿಷಯ, ಶತ್ರುವನ್ನು ಸ್ವಾಗತ ಮಾಡಿ ನಮ್ಮನ್ನು ಪರಿಪಾಲನೆ ಮಾಡು, ನಮ್ಮ ಮೇಲೆ ನಮ್ಮ ಹಿಂದೂ ಧರ್ಮ ನಾಶ ಮಾಡು ಎಂದು ಹೇಳಿಬಿಟ್ರೆ ಎಲ್ಲರೂ ಸಮಾನ ಎಂದು ಕಣ್ಣು ಮುಚ್ಚಿಕೊಂಡು ಪ್ರಶಂಸೆ ಮಾಡಿ. ಚೆನ್ನಾಗಿದೆ. ಇದೊಂದು ಮೂರ್ಖ ಬುದ್ಧಿ ಬಂದುಬಿಟ್ಟಿದೆ. ಈ ಬುದ್ಧಿ ಬಿಟ್ಟರೆ ಬುದ್ಧಿವಂತರಾಗ್ತಾರೆ ಅಲ್ಲವೇ? ಯಾವ ಪುಸ್ತಕನೇ ಹೇಳಿ, ನಮ್ಮ ಶಾಸ್ತ್ರದಲ್ಲಿ ಭಾಗವತ ಆಗಲಿ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎಂದು ಈ ಮಾತುಗಳನ್ನು ಹೇಳದೆ ಒಂದು ಶಾಸ್ತ್ರ ಆದರಿದೆ? ನೀವು ಇದನ್ನೇ ಬಿಟ್ಟುಬಿಟ್ಟು ಏನು ಮಾತಾಡ್ತೀರಿ? ಏನು ಶಾಸ್ತ್ರ? ದುಷ್ಟವನ್ನು ನಮಸ್ಕಾರ, ಸಜ್ಜನರನ್ನು ಹಿಂಸಿಸುವುದು, ಇದಾ ನಮಗೆ? ಇದಾ ಧರ್ಮಶಾಸ್ತ್ರಗಳು ರಾಮಾಯಣ ಭಾರತ ಭಾಗವತದಿಂದ ಕಲಿಯತಕ್ಕದ್ದು? ಇದು ಉಲ್ಟ ಮಾತಾಡ್ತಾ ಇದ್ದೆ. ಯಾರು? ನಾವೇ ನಮ್ಮ ಶಾಸ್ತ್ರಕ್ಕೆ ವಿರುದ್ಧ ಮಾತಾಡಿ ನಾವು ಶಾಸ್ತ್ರ ಕೇಳುವುದಕ್ಕೆ ಬಂದಿದ್ದೀವಿ. ಅಂದರೆ ಏನು, ಶಾಸ್ತ್ರದಿಂದ ನಾವು ಕಲಿಯುತ್ತಾ ಇಲ್ಲ, ಶಾಸ್ತ್ರವನ್ನೇ ಬದಲಾಯಿಸ್ತಾ ಇದ್ದೆ. ನಮ್ಮ ಬುದ್ಧಿ ದುರ್ಬುದ್ಧಿ ಗಟ್ಟಿಯಾಗಿಬಿಟ್ಟಿದೆ. ಆದ್ದರಿಂದ ನಮ್ಮ ಪೂರ್ವಜರು ದುಷ್ಟರನ್ನು ಶಿಕ್ಷಿಸಿದ್ದಾರೆ, ಸಜ್ಜನರನ್ನು ಓಪನ್ ಸಪೋರ್ಟ್ ಮಾಡಿದ್ದಾರೆ. ಈಗ ಏನು ಹೇಳಬೇಕಂತೆ, ನಮಗೆ ದುರ್ಜನರು ಸಜ್ಜನರು ಎಲ್ಲರೂ ಸಮಾನ ಅಲ್ಲವೇ? ನಮ್ಮ ದೇಶ ನಾಶ ಮಾಡಿದ್ದರೂ ಅವ್ರಿಗೂ ಆಶೀರ್ವಾದ ಮಾಡ್ತೀವಿ, ಇವರಿಗೂ ಆಶೀರ್ವಾದ ಮಾಡ್ತೀವಿ.
ನಮಗೆಲ್ಲರೂ ಸಮಾನ. ಯಾವ ಪಕ್ಷ ತಗೊಳ್ಳಬಾರದು, ನೀವು ಸನ್ಯಾಸಿಗಳು ಯಾವ ರಾಜಕಾರಣಿ ಪಕ್ಷ ತಗೊಳ್ಳಬಾರದು, ಎಲ್ಲರನ್ನು ಸಮಾನ ನೋಡಬೇಕು. ಯಾವ ಋಷಿಗಳಾದರೂ ದುರ್ಯೋಧನ ಪಕ್ಷ ತಗೊಳ್ತೀವಿ, ದುರ್ಯೋಧನನಿಗೆ ಆಶೀರ್ವಾದ ಮಾಡ್ತೀವಿ, ತಾಯಿ ಆಶೀರ್ವಾದ ಮಾಡಲಿಲ್ಲ ದುರ್ಯೋಧನಿಗೆ, ಇನ್ನವರು ಏಕೆ ಮಾಡ್ತಾರೆ? ಎಲ್ಲರೂ ರಾವಣನಿಗೆ ಆಶೀರ್ವಾದ ಮಾಡಿ, ರಾಮಚಂದ್ರ ಬಂದರೆ ನೀವು ರಾವಣ ಅಲ್ಲಲ್ಲಿ ಇಬ್ಬರು ಯಾರು ಗೆದ್ದರೂ ನಮಗೆ ಸಮಾನ, ಇಬ್ಬರಿಗೆ ಸಮಾನ ಆಶೀರ್ವಾದ, ನೀವು ರಾವಣ ಗೆದ್ದರೂ ಪರವಾಗಿಲ್ಲ ನಮಗೆ ಅಂತ ಯಾವ ಋಷಿ ಆದರೂ ಹೇಳಿದರೆ, ರಾಮಚಂದ್ರ ಆದರೆ ಹೇಳಿದರೆ? ದುರ್ಜನ ಸಜ್ಜನ ಧರ್ಮಾತ್ಮ ಅಧರ್ಮಾತ್ಮ ಏನು ವ್ಯತ್ಯಾಸ ಇರಬಾರದ? ಈ ಕಾಲದಲ್ಲಿ ಹಾಗೆ ಬಂದುಬಿಟ್ಟಿದೆ, ಅದೊಂದು ವಿಚಿತ್ರ ಬುದ್ಧಿ ಬಂದುಬಿಟ್ಟಿದೆ. ನಮಗೆ ಅಧರ್ಮಾತ್ಮರು ಸಮಾನವೇ. ಈ ಬುದ್ಧಿಯಿಂದ ಮಧ್ಯದಲ್ಲಿ ಅದ್ವೈತವನ್ನು ನಿಂದೆ ಮಾಡುವುದು ಶುರು ಮಾಡಿಬಿಟ್ಟರು. ಇದೆಲ್ಲ ಅದ್ವೈತನೇ ಹಾಳು ಮಾಡಿಬಿಟ್ಟಿತು ಭಾರತ ದೇಶವನ್ನು. ಅದ್ವೈತನೂ ಹೇಳಲಿಲ್ಲ, ಅದು ನಿಮ್ಮ ಬುದ್ಧಿ ಹೇಳಿತು. ಅದ್ವೈತನೂ ಹಾಗೆ ಹೇಳಲಿಲ್ಲ. ವ್ಯವಹಾರದಲ್ಲಿ ಧರ್ಮವನ್ನು ಅರ್ಜುನನಿಗೆ ಯುದ್ಧ ಮಾಡು, ದುರ್ಯೋಧನಿಗೆ ವಿರುದ್ಧವಾಗಿ ಅಧರ್ಮನಿಗೆ ವಿರುದ್ಧವಾಗಿ ಯುದ್ಧ ಮಾಡು, ಕರ್ಮಯೋಗರು ಇಷ್ಟೇ. ನೀವು ಆಚರಿಸುವ ಧರ್ಮವನ್ನು ನಿಷ್ಕಾಮವಾಗಿ ಅಭಿಮಾನ ಅಹಂಕಾರವಿಲ್ಲದೆ ಪಕ್ಷಪಾತವಿಲ್ಲದೆ ದ್ವೇಷವಿಲ್ಲದೆ ಮಾಡು ಎಂದು ಹೇಳಿದ್ದೆ. ಮನಸ್ಸಿನಲ್ಲಿ ಪಕ್ಷಪಾತ ಬಿಟ್ಟು ಸರ್ವೇ ಜನಾಸುಖನೋ ಭವಂತು ಎಂದು ವ್ಯಾಪಕ ದೃಷ್ಟಿದಿಂದ ನಿಷ್ಕಾಮವಾಗಿ ಮಾಡು ಎಂದು ಹೇಳಿದ್ದರೆ ಹೊರತು ಧರ್ಮಯುದ್ಧ, ಧರ್ಮಯುದ್ಧವೇ ಸಾಕಾಗಲ್ಲ, ಅದು ನಿಷ್ಕಾಮವಾಗಿ ಮಾಡಬೇಕು. ಅದು ನೋಡಿ ಇನ್ನೂ ಎಷ್ಟಿದೆ, ಪ್ರೆಜುಡಿಸ್ ಪಕ್ಷಪಾತವಿಲ್ಲದೆ ದ್ವೇಷಬುದ್ಧಿ ಇಲ್ಲದೆ ಹಾಗೆ ಮಾಡೋದು. ಹಾಗಲ್ಲ ಅಂತ ಎಲ್ಲರನ್ನೂ ಸಮಾನ ಮಾಡ್ತೀವಿ ಅಂದರೆ ಇದೇನಿಲ್ಲ. ಇದು ಶುರು ಮಾಡಿದ್ದರು ಹೊಸ ಇವರು. ಈಗಿನ ಕಾಲದ ಅವಿವೇಕ ಬುದ್ಧಿ ವಕ್ರಬುದ್ಧಿಯನ್ನು ಅದ್ವೈತ ಮೇಲೆ ಹಾಕಿ ಶಂಕರಾಚಾರ್ಯರಿಂದಲೇ ಭಾರತ ದೇಶ ಹಾಳಾಯಿತು. ಇದು ನೋಡಿ, ಇದೆಲ್ಲ ಹೇಳಿದರೆ ನೀವು ಭಾಗವತ ಬಿಟ್ಟು ಏನೇನೋ ಹೇಳ್ತಾ ಇದ್ದೀರಿ ಅನ್ಸ. ನೀವು ಭಾಗವತದಿಂದಲೇ ಹಾಳಾಗಿ ಬಿಟ್ಟಿದ್ದೀರಿ, ನಾನು ಹೇಳಬೇಕಾಗ್ತಾ ಇದೆ ಅಲ್ಲವೇ. ನಿಮ್ಮ ಭಾಗವತ ಹೆಸರಿನಿಂದ ಹಾಳಾಗಿದ್ದರೆ ಅದಕ್ಕಾಗಿ ಸರಿಯಾದ ಭಾಗವತ ಹೇಳಬೇಕೆಂದು ನಾನು ಇದು ಹೇಳಬೇಕಾಗ್ತಾ ಇದೆ. ನೀವು ಸರಿಯಾಗಿ ತಿಳ್ಕೊಂಡ್ರೆ ನಾನೇನು ಹೇಳಬೇಕಾಗಿಲ್ಲ, ನನ್ನ ಭಕ್ತಿ ಹೇಳಿ ಸುಮ್ಮನೆ ಇದ್ಬಿಟ್ಟು. ಇದು ಬೇಕಾಗಿದೆ. ಧರ್ಮವು ಧರ್ಮ ಇಲ್ಲದ ಭಕ್ತಿ, ಧರ್ಮ ಇಲ್ಲದೆ ಕೇವಲ ಭಕ್ತಿ ಇರುತ್ತದೆ. ಧರ್ಮ ಬೇಡ ನಮಗೆ, ಎಲ್ಲರೂ ಒಂದೇ. ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರು ಭಕ್ತರೇ, ತುಂಬ ತಪಸ್ಸು ಮಾಡಿದ್ದರು. ರಾವಣ ಕುಂಭಕರ್ಣರು ತಪಸ್ಸು ಮಾಡಿದ್ದಾರೆ, ಅವರು ಮಹಾಭಕ್ತರು. ಭಸ್ಮಾಸುರ ಮಹಾಭಕ್ತ, ಅವರು ದೊಡ್ಡ ತಪಸ್ಸು ಮಾಡಿದ್ದಾರೆ. ದುರ್ಯೋಧನ ಮಹಾಭಕ್ತ, ಗೊತ್ತಾ ಅವರು ಯಾವ್ಯಾರು ಯಾರ್ಯಾರು ಋಷಿಗಳು ಮನೆಗೆ ಬರಲಿ ಎಲ್ಲರನ್ನು ಭಕ್ತಿಯಿಂದ ಪೂಜೆ ಮಾಡಿ ಆಧಾರದಿಂದ ಆಶೀರ್ವಾದ ತಗೊಳ್ತಿದ್ದ. ಅಷ್ಟೇ ಅಲ್ಲ, ನೀವು ನಮಗೆ ಆಶೀರ್ವಾದ ಮಾಡಿದ ಹಾಗೆ ನಮ್ಮ ಅನ್ನ ತಮ್ಮಂದರಿದ್ದಾರೆ ಕಾಡಿನಲ್ಲಿ, ಅವರಿಗೆ ಹೋಗಿ ಆಶೀರ್ವಾದ ಮಾಡಿ, ಅವರಿಗೆ ಅತಿಥಿಯಾಗಿ ಹೋಗಿ ಎಂದು ಹೇಳಿದ. ಇಂಥವರು ಭಕ್ತರಿರುತ್ತಾರೆ. ಭಕ್ತೇನು ಸಾಕಾಗಲ್ಲ, ಭಕ್ತರು ರಾಕ್ಷಸರು ಇರುತ್ತಾರೆ. ನಮಗೆ ಧರ್ಮಸಮ್ಮತ ಭಕ್ತಿ ಬೇಕು, ಆಸುರ ಭಕ್ತಿ ಬೇಡ. ಆಸುರ ಭಕ್ತಿಗೆ ಸಾತ್ವಿಕ ಭಕ್ತಿಗೆ ವ್ಯತ್ಯಾಸ ಇಲ್ಲವಾ? ಭಕ್ತಿ ಬೇಕು, ಆದರೆ ಧರ್ಮಸಮ್ಮತ ಭಕ್ತಿ ಬೇಕು. ಕಣ್ಣು ಮುಚ್ಚಿಕೊಂಡು ಎಲ್ಲರೂ ಒಂದೇ ಅಂತಲ್ಲ. ಪರೀಕ್ಷಿತ್ತು ಬಂದರೆ ಇಲ್ಲಿ ನೋಡಿ, ಅಶಮೀಕ ಮಹರ್ಷಿ ಕೊರಳಿನಲ್ಲಿ ಹಾವು ಹಾಕಿದಾಗ, ಈಗಿನ ಕಾಲದಲ್ಲಿದ್ದರೆ ಆ ರಾಜರು ಯಾರೋ ಗೊತ್ತಿಲ್ಲ, ಕೆಟ್ಟವರೋ ಒಳ್ಳೆಯರೋ ಎಲ್ಲರೂ ನಿಮಗೆ ಸಮಾನ ಎಂದು ಅಲ್ಲ. ಈ ರಾಜರು ಯಾರು, ಧರ್ಮಾತ್ಮರ ಅಧರ್ಮಾತ್ಮರ, ಏಕೆ ಬಂದರು ಎಲ್ಲ ಗೊತ್ತಿರ್ತಿತ್ತು. ರಾಜ ಕಾಡು ವಾಸ ಮಾಡಿರುವ ತಪಸ್ಸು ಮಾಡುತ್ತಿರುವ ಋಷಿಗಳಿಗೆ ಗೊತ್ತು, ರಾಜಕಾರಣಿಗಳು ಯಾರು ಧರ್ಮಾತ್ಮರು ಏನು ಮಾಡ್ತಾ ಇದ್ದಾರೆ ಗೊತ್ತಿರುತ್ತಿತ್ತು. ಅದರಿಂದ ಈ ರಾಜನಿಗೆ ಸಪೋರ್ಟ್ ಮಾಡೋಣ, ಮಿಕ್ಕ ಜನರಿಗೆ ಬೇಡ, ಧರ್ಮಾತ್ಮರಿಗೆ ಇರಬೇಕು. ಆ ಧರ್ಮ ಬುದ್ಧಿ ಬಿಟ್ಟರೆ ಏನರ್ಥ? ಧರ್ಮ ಬುದ್ಧಿ ಬಿಟ್ಟು ಈಗಿನ ವೇದಾಂತ ಬರ್ತಾ ಇದೆ, ಧರ್ಮ ಬಿಟ್ಟು ಭಕ್ತಿ ಆಗುತ್ತಾ ಇದೆ. ಧರ್ಮ ಬಿಟ್ಟರೆ ಭಕ್ತಿ ಅದು ರಾಕ್ಷಸ ಭಕ್ತಿ ಆಗ್ತದೆ, ಧರ್ಮ ಬಿಟ್ಟಿರುವ ವೇದಾಂತ ರಾಕ್ಷಸ ವೇದಾಂತ ಆಗುತ್ತೆ. ಧರ್ಮ ಸಮ್ಮತವಾಗೇ ಭಕ್ತಿ ಇರಲಿ, ಧರ್ಮ ಸಮ್ಮತವಾಗೇ ಜ್ಞಾನವಿರಲಿ. ನಮ್ಮ ಶಾಸ್ತ್ರಗಳೆಲ್ಲ ಅದೇ ಹೇಳುತ್ತೆ ಅಲ್ಲ. ಧರ್ಮ ಏನು, ಧರ್ಮ ಹೇಳಬೇಡಿ ನಮಗೆ, ನ್ಯಾಯ ಅನ್ಯಾಯ ಹೇಳಬೇಡಿ, ಭಕ್ತಿ ಮಾತ್ರ ಹೇಳಿ ಸಾಕು. ಎಲ್ಲರೂ ಈ ಕಾಲದಲ್ಲಿ ಮಂದಿರಕ್ಕೆ ಜನರು ಹೇಳ್ತಾರೆ ಕೆಲವರು, ಈ ಕಾಲದಲ್ಲಿ ಮಂದಿರಗಳು ಹೆಚ್ಚಾಗ್ತಾ ಇವೆ, ಪ್ರತಿಯೊಂದು ಮಂದಿರಕ್ಕೆ ಎಷ್ಟು ಭಕ್ತರು, ದೊಡ್ಡ ದೊಡ್ಡ ಕ್ಯೂಗಳು, ಹುಂಡಿಯಲ್ಲಿ ಹಣ, ಹಬ್ಬಗಳು, ಟಿಕೆಟೇ ಸಿಗ್ತಾ ಇಲ್ಲ, ರೈಲ್ ಟಿಕೆಟು. ಅಲ್ಲಿ ಹೋದರೆ ಕ್ಯೂನಲ್ಲಿ ಯಾವಾಗಲೂ ತಿರುಪತಿಗೆ ಹೋಗಿ ನಿಮಗೆ 2-3 ಗಂಟೆಗಿಂತ ಕಡಿಮೆ ಸಮಯದಲ್ಲಿ ದರ್ಶನವಾಗಲ್ಲ, ನಿಮಗೆ ಮಿನಿಮಮ್ 3-4 ಅವರ್ಸ್ ಬೇಕು, ಅದು ಕಡಿಮೆನೇ ಅನಿಸುತ್ತದೆ, ಹೆಚ್ಚೇ ಬೇಕು, 6 ಅವರ್ಸೇ ಬೇಕು ಅಲ್ಲವೇ. ಮರ ಆದ ಪೂರ್ವಕಾಲಕ್ಕಿಂತ ನೀವು ಕಲಿಕಾಲ ಹೇಳ್ತೀರಿ, ಈ ಕಾಲದಲ್ಲಿ ಭಕ್ತಿ ಹೆಚ್ಚಾಯಿತಲ್ಲ ಹೇಳ್ತಾರೆ. ನೀವು ಹೇಳ್ತೀರಿ ಕಲಿಕಾಲದಲ್ಲಿ ಭಕ್ತರು ಕಡಿಮೆ ಆಗ್ತಾರೆ, ಎಲ್ಲರ ಧರ್ಮಾತ್ಮರಾಗ್ತಾರೆ, ಓ ಪಾಪಾತ್ಮರ ಹೆಚ್ಚಾಗ್ತಾರೆ. ಈ ಕಾಲದಲ್ಲಿ ಪುಣ್ಯಾತ್ಮರ ಹೆಚ್ಚಾಗ್ತಿದ್ರು, ಎಲ್ಲರೂ ಭಕ್ತರೇ ಅಲ್ಲವೇ. ಪೂರ್ವಕಾಲದಲ್ಲಿ ಇಷ್ಟು ತಿರುಪತಿಗೆ ಹೋಗ್ತಿದ್ದಾರೆ, ಅದರಿಂದ ನಾವೇ ಭಕ್ತರ ಪೂರ್ವಕಾಲದಲ್ಲಿ ಭಕ್ತರ ಹೇಳಿ.
ಪೂರ್ವಕಾಲದಲ್ಲಿ ಪುಣ್ಯಾತ್ಮರ ನಾವು ಹೆಚ್ಚಿನ ಪುಣ್ಯಾತ್ಮ, ಈ ಕಾಲದವರ ಪುಣ್ಯಾತ್ಮರ ಪೂರ್ವಕಾಲದಲ್ಲಿ ಪುಣ್ಯಾತ್ಮ, ಒಲ್ಟ ಆಗುತ್ತೆ. ಅಂದರೆ ಭಕ್ತರು, ಧರ್ಮವಿಲ್ಲದ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ. ಪೂರ್ವಕಾಲದಲ್ಲಿ ಧರ್ಮಸಮ್ಮತವಾದ ಭಕ್ತಿ, ಅದು ವ್ಯತ್ಯಾಸ. ತಮ್ಮ ಮನೆಯಲ್ಲಿದ್ದರೂ ಧರ್ಮಾಚರಣೆ ಮುಖ್ಯ, ಧರ್ಮಸಮ್ಮತವಾದ ಭಕ್ತಿ ಇರುತ್ತಿತ್ತು. ಈಗ ಧರ್ಮ ಬಿಟ್ಟು ಭಕ್ತಿ, ಎಲ್ಲ ಆಶ್ರಮಕ್ಕೆ ಭಕ್ತರು, ಎಲ್ಲ ಮಂದಿರಗಳಿಗೆ ಭಕ್ತರು, ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಭಕ್ತರು, ಎಲ್ಲ ಮಹನೀಯರು ಸಾಧುಗಳು ಎಲ್ಲೆಲ್ಲಿರುತ್ತಾರೋ ಅವ್ರಿಗೆ ಬೇಕಾದಷ್ಟು ಭಕ್ತರು ಬರುತ್ತಾರೆ. ಅದರಲ್ಲಿ ಹೆಚ್ಚಿನ ಜನರು ಆಸುರ ಭಕ್ತರೇ, ಧರ್ಮ ವಿರುದ್ಧವಾಗಿರುವ ಭಕ್ತರೇ ಹೆಚ್ಚು. ಅಲ್ಲವೇ, ಭಕ್ತಿ ಹೆಚ್ಚಾಗ್ತಾ ಇದೆ ಅಂದರೆ ಭಕ್ತಿಯಲ್ಲಿಯೂ ವ್ಯತ್ಯಾಸ ಇದೆ. ಆಸುರ ಭಕ್ತಿ ಇದೆ, ಸ್ವಾರ್ಥ ಭಕ್ತಿ ಇದೆ, ನಿಷ್ಕಾಮ ಭಕ್ತಿ ಇದೆ. ತಾಮಸ ಭಕ್ತಿ, ರಾಜಸ ಭಕ್ತಿ, ಸಾತ್ವಿಕ ಭಕ್ತಿ. ತಾಮಸ ಭಕ್ತಿ ಭಕ್ತೇನಲ್ಲ, ಹಿರಣ್ಯಕಶಿಪು ಭಕ್ತಿ ಅಲ್ಲವೇ. ಭಸ್ಮಾಸುರ ಭಕ್ತಿ, ಭಸ್ಮಾಸುರ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? ಬಾ, ಎಷ್ಟು ಭಕ್ತ ಅಲ್ಲವೇ, ಎಷ್ಟು ವರ್ಷಗಟ್ಟಲ ವರ್ಷಗಟ್ಟಲ ತಪಸ್ಸು ಮಾಡಿ 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 ಶಿವನನ್ನು ಪ್ರಸನ್ನ ಮಾಡಿಕೊಂಡ. ಶಿವನು ಬಂದರೆ ಏನು ಬೇಕಪ್ಪ, ನಿಮ್ಮ ತಪಸ್ಸು ನೋಡಿ ದೇವತರ ಹೆದರ್ಕೊಡ್ತಾ ಇದ್ದಾರೆ, ಅದರಿಂದ ನಾನು ವರ ಕೊಡಲೇಬೇಕು, ಕೊಡದಿದ್ದರೆ ಎಲ್ಲರಿಗೆ ಆ ಕೃತಜ್ಞತಾ ಭಾರ, ನೀವು ಮಾಡಿರುವ ಆರಾಧನದಿಂದ ನೋಡಿ ಯಾರೋ ಒಬ್ಬರು ಮನೆ ಎದುರಾಗಿ ಕೂತಿರ್ತಾರೆ, ನಿಮಗೆ ಭಕ್ತಿಯಿಂದ ಪ್ರೀತಿಯಿಂದ ಸೇವೆ ಮಾಡ್ತಾರೆ, ನಿಮಗೆ ನಿಮ್ಮ ಮನೆ ಎದುರಾಗಿ ಎಲ್ಲ ಕ್ಲೀನ್ ಮಾಡ್ತಾ ಪ್ರತಿ ದಿವಸ ಸೇವೆ ಮಾಡ್ತಾರೆ, ನೀವು ನಮಗೆ ಒಂದೇ ಉಪೇಕ್ಷೆ ಮಾಡ್ತೀರಿ, ಅವರು ಏನು ಭಕ್ತಿಯಿಂದ ನೀವು ಬೈದರೂ ಸಹಿಸ್ಕೊಳ್ತಾನೆ. ಕೆಲವು ದಿವಸ ನಂತರ ನಾಚಿಕೆ ಬಂದು, ಅಬ್ಬ ನಿಮಗೆ ಏನು ಬೇಕಪ್ಪ ಹೇಳು, ಇಷ್ಟು ಸೇವೆ ಮಾಡ್ತಾ ಇದ್ದೀವಿ, ತಡ್ಕೊಳ್ಳೋಕ್ಕಾಗಲ್ಲ, ಏನು ಕೊಡ್ತೀವಿ ಹೇಳು ಅಂದರೆ ಅಲ್ಲವೇ. ಅವ್ರು ಹೇಳಬೇಕು, ಏನು ಬೇಕು ಅಂದರೆ ನೀವು ವರ ಕೊಡಲೇಬೇಕಾಗ್ತದೆ. ಅಷ್ಟು ಭಕ್ತಿಯಿಂದ ತನ್ನನ್ನು ತಾನು ಸಮರ್ಪಿಸಿಕೊಂಡು ಸೇವೆ ಮಾಡಿದರೆ ಕೊಡಬೇಕಾಗ್ತದೆ. ಶಿವ ಹೇಳಿದ, ಜನರು ಬೇಜಾರು ಮಾಡ್ಕೊಳ್ತಾರಪ್ಪ, ದೇವತರು ಹೇಳು ಏನು ಕೊಡಬೇಕು, ನಾನು ಯಾರ ಕೈಯಲ್ಲಿ ತಲೆ ಇಡ್ತೀನೋ, ಯಾರು ತಲೆ ಮೇಲೆ ಕೈ ಇಡ್ತೀನೋ ಅವನು ಭಸ್ಮವಾಗಬೇಕು ಎಂದು. ಆಯ್ತಪ್ಪ ಕೊಡ್ತೀನಿ, ಈ ಚಿಕ್ಕದಕ್ಕೋಸ್ಕರ ಇಷ್ಟಿಷ್ಟು ತಪಸ್ಸು ಆಯಿತು ಕೊಡ್ತೀನಿ ಅಂದರು. ಇನ್ನೇನು ಬೇಕು ಎಂದು, ಒಂದೇ ಇದೆ, ಏನು ವರ ಸಿಕ್ಕಿತು, ವರ ಸರಿಯಾಗಿದೆಯೋ ಎಲ್ಲೋ ಒಂದು ಸಲ ಟೆಸ್ಟ್ ಮಾಡಬೇಕು ಎಂದು. ಯಾರ ಮೇಲೆ ಟೆಸ್ಟ್ ಅಂದ ಮೇಲೆ, ಯಾರೂ ಇಲ್ಲ, ನಿಮ್ಮ ಮೇಲೆ ಟೆಸ್ಟ್ ಮಾಡ್ತೀನಿ. ಚೆನ್ನಾಗಿದೆ ಭಕ್ತ, ಭಕ್ತ ಚೆನ್ನಾಗಿದ್ದ. ಈ ಕಾಲದಲ್ಲಿ ಹೆಚ್ಚಿನ ಭಕ್ತರು ಹೀಗೆ ಆಗ್ತಾ ಇದ್ದಾರೆ. ಆಸರ ಭಕ್ತ, ನಿಮ್ಮ ಮೇಲೆ ಟೆಸ್ಟ್ ಮಾಡಿ. ಈಗ ಪಾಪ, ಶಿವ ಅನುಗ್ರಹ ಮಾಡಿದ್ದಕ್ಕೆ ಅವರಿಗಿದ ಪನಿಷ್ಮೆಂಟ್. ಇವನು ಭಕ್ತನ? ಯಾವ ಭಗವಂತನನ್ನು ಶಿವನನ್ನು ಭಕ್ತಿಯಿಂದ ಆರಾಧನೆ ಮಾಡಿದರಂತೆ, ತನ್ನ ಪ್ರಾಣ ಬಿಟ್ಟು, ಊಟ ಇಲ್ಲ ಏನಿಲ್ಲಪ್ಪ, ಕಠೋರವಾದ ತಪಸ್ಸು, ಒಂದು ಕಾಲು ಮೇಲೆ ನಿಂತ್ಕೊಂಡು, ಕೆಲವು ದಿವಸ ಊಟ ಇಲ್ಲ, ಕೆಲವು ದಿವಸ ನೀರೇ ಇಲ್ಲ, ಕೆಲವು ದಿವಸ ಉಸಿರು ನಿಲ್ಲಿಸಿಬಿಟ್ಟು, ಅಪಾ ಘೋರವಾದ ತಪಸ್ಸು. ಭಕ್ತಿಯಿಂದ ಸರ್ವವನ್ನು ಸಮರ್ಪಿಸಿ, ಪ್ರಾಣ ಹೋದರೂ ಪರವಾಗಿಲ್ಲ ಹೋಗಲಿ ಎಂದು ಮಾಡಿ. ಅಯ್ಯೋ, ಪ್ರಾಣವನ್ನೇ ಬಿಟ್ಟ ಅಂದರೆ ಎಷ್ಟು ಮಹನೀಯರಾಗಬಹುದೋ. ಅದಕ್ಕಾಗಿ ಶಿವನೇ ಬಂದು ನಮಸ್ಕಾರ ಮಾಡಿದ. ನಿಮ್ಮಂಥ ಭಕ್ತನನ್ನು ನೋಡಿದರೆ ನನ್ನ ಹೃದಯನೇ ಕರಗಿ ಹೋಗ್ತಾ ಇದೆ, ಏನು ಕೊಡಬೇಕಪ್ಪ ಕೊಡು. ಈಗ ಕೈ ತಲೆ ಮೇಲೆ ಕೈ ಇಟ್ಟರೆ ಸಾಕು, ಭಸ್ಮವಾಗಬೇಕು, ಅಂಥದ್ದು ವರ ಕೊಡಿ. ಆಯಿತು, ಕೊಟ್ಟೆ. ಆಯಿತು ಭಗವಂತನೇ, ಒಳ್ಳೆಯ ಕೆಲಸ ಮಾಡಿದ್ದೀರಿ, ಇನ್ನೊಂದು ಸ್ವಲ್ಪ ಉಪಕಾರ ಮಾಡಿಬಿಡಿ, ನಾನು ಸ್ವಲ್ಪ ಪರೀಕ್ಷೆ ಮಾಡಬೇಕು. ಪಾಪ ಶಿವನು ಆಶುತೋಷನೇ ಹೊರತು ಭೋಳಾಶಂಕರ, ಹಿಂದಿಯಲ್ಲಿ ಭೋಳಾಶಂಕರ ಹೇಳ್ತಾರೆ. ಆಶುತೋಷ ಅಂದರೆ ಬೇಗಿ ಕರಗಿ ಬೇಗಿ ಪ್ರಸನ್ನನಾಗ್ತಾನೆ, ಬೇಗಿ ಪ್ರಸನ್ನನಾಗ್ತಾನೆ ಹೊರತು, ಭೋಳ ಅಂದರೆ ಅವರಿಗೆ ಕಪಟ ಮೋಸ ಗೊತ್ತಿಲ್ಲ, ಯಾರು ಏನು ಹೇಳಿದ್ರು ಒಪ್ಕೊಳ್ತಾರೆ. ಸಮುದ್ರ ಮಂಥನ ಮಾಡುವಾಗ ಗೊತ್ತಾ, ಸಮುದ್ರ ಮಂಥನದಲ್ಲಿ ಎಷ್ಟು ಒಳ್ಳೊಳ್ಳೆ ವಸ್ತುಗಳು ಸಿಕ್ಕಿತು. ಇಡೀ ಭೂಮಂಡಲದಲ್ಲಿ ಭಗವಂತನ ಸೃಷ್ಟಿಯಲ್ಲಿಲ್ಲ ಅದ್ಭುತವಾದ ವಸ್ತುಗಳು, ರತ್ನಗಳು, ಕೌಸ್ತುಭಮಣಿ, ಏನೇನು ಲಕ್ಷ್ಮಿ, ಅಮೃತ, ಏನೇನೋ ಬಂತು, ಅದೆಲ್ಲ ದೇವತರು ತಗೊಂಡರು, ಲಕ್ಷ್ಮಿಯನ್ನು ವಿಷ್ಣುವಿಗೆ ಕೊಟ್ಟರು, ಕೌಸ್ತುಭಮಣಿ ಏನೇನೋ ಬಂತು, ಎಲ್ಲ ಕೆಲವರು ಇಂದ್ರ ತಗೊಂಡ, ಇದನ್ನು ಐರಾವತ ಬಂದರೆ ಇವರು ತಗೊಂಡು ಬಿಟ್ಟ ಇಂದ್ರ, ಎಲ್ಲ ಒಳ್ಳೆಯ ವಸ್ತುಗಳಲ್ಲಿ ಇವರು ಕೊಟ್ಟರು. ಕೊನೆ ಇನ್ನೇನು ವಿಷ ಬಂತು, ಏನು ಮಾಡಬೇಕು ವಿಷ ಬಂದರೆ? ದೇವತೆಗಳು ನನಗೆ ಬೇಡ, ನನಗೆ ಬೇಡ, ನನಗೆ ಬೇಡ, ನನಗೆ ಬೇಡ, ಎಲ್ಲರೂ ಹೇಳ್ತಾರೆ. ಎಲ್ಲರೂ ಭಕ್ತಿಯಿಂದ ಹೇಳುತ್ತಾರೆ, ಏಯ್ ನಾನು ದೇವನು, ನಾನು ರಾಜ್ಯಪಾಲನೆ ಮಾಡಬೇಕು, ಆ ಲೋಕಾನುಗ್ರಹ ಮಾಡ್ತಾ ಇದ್ದೀನಿ, ನಾವು ಸಮಾಜ ಸೇವದಲ್ಲಿ ತೊಡಗಿಸ್ಕೊಂಡಿದ್ದೇವೆ, ನಮ್ಮಂಥವರು ವಿಷ ತಿಂದರೆ ಸಮಾಜಕ್ಕೆ ಅನ್ಯಾಯ, ಅದರಿಂದ ಬೇಡ ಎಂದು ಹೇಳಿ. ಯಾರು ತಿನ್ನಬೇಕು ಅಂದರೆ, ಎಲ್ಲರೂ ದೇವತರೆಲ್ಲ ಯೋಚನೆ ಮಾಡಿ ಏನು ಹೇಳಿದರೆ ಅಂದರೆ, ಶಿವನನ್ನು ಕೇಳಿಕೊಳ್ಳೋಣ, ಎಲ್ಲಿದ್ದಾನೆ, ಎಲ್ಲೋ ಇದ್ದಾನೆ, ಎಲ್ಲರೂ ಒಟ್ಟು ಹೋಗಿ ಹೋಗಿ ಬೇಡಿಕೊಳ್ಳೋಣ, ಶಿವನಿಗೆ ತಿನ್ನಿಸೋಣ ವಿಷ. ಎಲ್ಲರೂ ಬಂದು ಶಿವನನ್ನು ಬೇಡ್ಕೊಂಡ್ರು. ಶಿವ ಬಂದ, ಏನು ಬೇಕು ಎಂದು ಹೇಳಿದ, ನಮಗೆ ಒಂದು ಲೋಕಾನುಗ್ರಹಕ್ಕೋಸ್ಕರ ಕೆಲಸ ಮಾಡಬೇಕು, ಲೋಕಾನುಗ್ರಹವಾದರೆ ಅವಶ್ಯವಾಗಿ ಮಾಡ್ತೀನಿ ಅಂದು. ಲೋಕಾನುಗ್ರಹವೇ, ಕೆಟ್ಟ ಕೆಲಸ ಏನಲ್ಲ, ಒಳ್ಳೆಯ ಕೆಲಸನೇ, ನಿಮ್ಮಂಥವ್ರು ಮಹನೀಯರು ಮಾಡತಕ್ಕ ಕೆಲಸ, ಲೋಕಾನುಗ್ರಹ ಕೆಲಸ ಮಾಡಬೇಕು. ಏನದು ಅಂದು, ಸರ್ ವಿಷ ತಿನ್ನಬೇಕು ಅಂದಷ್ಟೆ. ಆಯ್ತಪ್ಪ, ಲೋಕಾನುಗ್ರಹ ಹೇಳಿದ್ದೀರಲ್ಲ, ತಿಂತೀನಿ. ಅದು ನೋಡಿ, ಎಲ್ಲರೇನು ಇವರೆಲ್ಲ ಒಳ್ಳೆಯ ವಸ್ತು ಇಟ್ಕೊಂಡ್ರೆ ವಿಷ ಮಾತ್ರ ಅವ್ರಿಗೆ ಕೊಟ್ಟೆ. ಪಾಪ ಶಿವ ಎಷ್ಟು ಭೋಳ ಅಂದರೆ, ಪಾರ್ವತಿಯೂ ಅಷ್ಟೇ,
ಪಾರ್ವತಿ ಹೇಳಿದರು ಲೋಕಾನುಗ್ರಹವಾಗದೆ ಲೋಕಕ್ಕೆ ಅನುಗ್ರಹವೇ ಆಗಲಿದ್ದರೆ ಅದಕ್ಕಿಂತ ಹೆಚ್ಚಿನದು ನಮಗೇನು ಬೇಕು, ಲೋಕಕ್ಕೆ ಆಶೀರ್ವಾದವಾಗ್ತಾಯ್ತು ಕುಡಿಯಿರಿ ಅಂತ ಒಂದು ತೆಲುಗಿನಲ್ಲಿ ಒಂದು ಪೋತನ ಎಂದು ಭಕ್ತ ಇದ್ದಾನೆ, ಭಾಗವತ ಅನುವಾದ ಮಾಡಿದ. ಅದರ ಪದ್ಯದಲ್ಲಿ ಒಂದು ಏನು ಹೇಳ್ತಾನೆ, ಮಂಗಳಸೂತ್ರಂಬು ಎಂಥ ನೆರನಂಬಿನದು, ಆ ಪಾರ್ವತಿಗೆ ತನ್ನ ಮಂಗಳಸೂತ್ರ ಮೇಲೆ ಎಷ್ಟು ಗಟ್ಟಿ ನಂಬಿಕೆಯೋ ಅದಕ್ಕಾಗಿ ಕುಡಿದು ವಿಷ ಏನಾಗಲ್ಲ ಎಂದು ಹೇಳಿದರಂತೆ. ಅಂದರೆ ಅದೊಂದು ಒಂದು ವಾಕ್ಯ ಬರೀತಾನೆ ಪದ್ಯದಲ್ಲಿ, ಮಂಗಳಸೂತ್ರಂಬು ಎಷ್ಟು ಎಂಥ ನೆರನಂಬಿನದು, ಅಂದರೆ ತನ್ನ ಮಂಗಳಸೂತ್ರ ಮೇಲೆ ಅವರಿಗೆ ಎಷ್ಟು ಗಟ್ಟಿ ನಂಬಿಕೆ ಅಂದರೆ ವಿಷ ಕೊಡೋದು ಪರವಾಗಿಲ್ಲ ಎಂದು ಅವರೇ ಪರ್ಮಿಷನ್ ಕೊಟ್ಟರಂತೆ ಕುಡಿಯೋ. ಅಂದರೆ ಇವರೇನೋ ಲೋಕಾನುಗ್ರಹ ಅಂದರೆ ಹೀಗಿರಬೇಕಾ, ಭಕ್ತರಂದರೆ ಹೀಗಿರುತ್ತಾರಾ, ಇನ್ನೊಬ್ಬರಿಗೆ ಮೋಸ ಮಾಡು, ಸಿಹಿಯಾಗಿ ಮಾತಾಡು, ಭಕ್ತರಾಗಿ ಮಾತಾಡು, ಅವ್ರಿಗೆ ವಿಷ ಕುಡಿಸು, ಇವರೆಲ್ಲ ಮಾತ್ರ ಐರಾವತ ಇಟ್ಕೊಂಡರು, ಉಚ್ಚೈಶ್ರವ ಇಟ್ಕೊಂಡರು, ಎಲ್ಲ ಒಳ್ಳೆಯ ವಸ್ತುಗಳೆಲ್ಲ ಇಂದ್ರ ಇಟ್ಕೊಂಡ ಅಲ್ಲ. ಜನರದ ಭಕ್ತಿ ಸ್ವಾರ್ಥ ಭಕ್ತಿ ಅಥವಾ ದುಷ್ಟ ಭಕ್ತಿ ಎರಡೇ ಕಂಡು ಬರ್ತಾ ಇದೆ. ಇನ್ನೊಬ್ಬರನ್ನು ಹಿಂಸಿಸುವಕ್ಕೆ ಅನ್ಯಾಯ ಮಾಡುವ ಭಕ್ತಿ ಅದು ತಾಮಸ ಭಕ್ತಿ ಅಥವಾ ರಾಜಸ ಭಕ್ತಿ. ಸಾತ್ವಿಕ ಭಕ್ತರು ಯಾವ ಕಾಲದಲ್ಲಿಯೂ ಕಡಿಮೆನೆ, ಕೃತಯುಗದಲ್ಲಿಯೂ ಕಡಿಮೆನೆ, ದ್ವಾಪರದಲ್ಲಿಯೂ ಕೆಲವರೇ ಇರುತ್ತಾರೆ. ದ್ವಾಪರ ಕಲಿ ಯಾವ ಯುಗದಲ್ಲಿ ಆದರೂ ಆಡಂಬರ ಹೆಚ್ಚು, ನಿಜವಾದ ಭಕ್ತರು ಧರ್ಮಸಮ್ಮತವಾದ ಭಕ್ತರು ತುಂಬ ಕಡಿಮೆ ಇರುತ್ತಾರೆ. ಅದು ಎಲ್ಲರಿಗೆ ಆದರ್ಶ ಆಗಬೇಕು, ಅದೇ ಒಳ್ಳೆಯದು ಈ ಕಾಲದಲ್ಲಿ. ಅದಕ್ಕೋಸ್ಕರನೇ ಶಾಸ್ತ್ರ ಧರ್ಮ ಪ್ರಧಾನ, ಧರ್ಮವನ್ನು ಹೆಚ್ಚು. ಧರ್ಮ ಆಚರಿಸುವುದು ಕಠಿಣ, ಭಕ್ತಿ ಸುಲಭ. ಏಕೆ ಎಮೋಷನ್ ಅಲ್ಲವೇ, ಎಮೋಷನ್ ಸುಮ್ಮನೆ ಕೂತಿರುವ ಜಾಗದಲ್ಲಿ ಈಸಿ ಆಗುತ್ತದೆ. ಆದರೆ ಧರ್ಮ ಅಂದರೇನು, ಸ್ವಲ್ಪ ತ್ಯಾಗ ಬೇಕು, ಇಂದ್ರಿಯ ನಿಗ್ರಹ ಬೇಕು, ಮನೋ ನಿಗ್ರಹ ಬೇಕು, ಸ್ವಾರ್ಥ ಬಿಡಬೇಕು, ಅಭಿಮಾನ ಬಿಡಬೇಕು, ಅದು ಮಾತ್ರ ಬೇಡ. ಅದೆಲ್ಲ ನೀವೇಕೆ ಹೇಳ್ತಾ ಇದ್ದೀರಿ, ಭಕ್ತಿ ಹೇಳು ಸಾಕು, ಈಗ ಮಾತಾಡ್ತಾರೆ. ನೀವು ಭಕ್ತಿ ಹೇಳು ಸಾಕು, ಎಲ್ಲ ಇದೆಲ್ಲ ಏಕೆ ನಮಗೆ, ಧರ್ಮ ಏಕೆ ಉಪದೇಶ ಮಾಡ್ತಾ ಇದ್ದೀರಿ, ಭಕ್ತಿ ಹೇಳು ಸಾಕು, ನಾವು ಟೈಮ್ ಪಾಸ್ ಎಲ್ಲ ಕೇಳ್ತೀವಿ. ಆಹಾಹಾ, ಈಗ ಎಲ್ಲ ಕೈ ಈಗ ಆಡಿಸಿ ಆಡಿಸಿ ಕೇಳ್ತೀವಿ, ಚೆನ್ನಾಗಿ ಹೇಳಿದ್ದಾರೆ ಸ್ವಾಮೀಜಿ ಅಂತ ಹೋಗ್ತಾ ಬಿಡ್ತೀವಿ ಅಲ್ಲ. ಧರ್ಮ ಮಾತ್ರ ಹೇಳಬೇಡಿ. ಧರ್ಮ ಇಲ್ಲದಿದ್ದರೆ ಮನಸ್ಸು ಶುದ್ಧವಾಗಲ್ಲ, ಶುದ್ಧವಿಲ್ಲದಿದ್ದರೆ ಭಕ್ತಿಯಾಗಲ್ಲ. ಆದ್ದರಿಂದ ಧರ್ಮ ಸಮ್ಮತವೇ ಭಕ್ತಿಯಾಗಿರಲಿ. ಅದಕ್ಕಾಗಿ ಈ ಕಾಲದಲ್ಲಿ ಏನಾಗ್ತಾ ಇದೆಯೋ ನಮಗೆ ವಿವೇಕ ಉಂಟಾಗಬೇಕು. ಯಾರು ಧರ್ಮಾತ್ಮರು, ನಮ್ಮ ಪಾಲಕರಲ್ಲಿ ಯಾರು ಧರ್ಮಾತ್ಮ, ನಮ್ಮ ಪಾಲಕರು ಎಲ್ಲ ದೇಶದಲ್ಲಿರುವಂತೆ ಎಲ್ಲೇ ಇರಲಿ, ನಮ್ಮ ಪಾಲಕರು, ನಮ್ಮ ಆಫೀಸರ್ಗಳು, ನಮ್ಮ ಸುತ್ತಿರುವ ಜನರು ಧರ್ಮಾತ್ಮರು ಯಾರು ಅವರನ್ನು ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ. ಪೂರ್ವಕಾಲದಲ್ಲಿ ದುಷ್ಪ್ರಚಾರ ಇರಲಿ, ಯಾವ ರಾಜರು ಏನು ಮಾಡುತ್ತಿದ್ದರೋ ಸುದ್ದಿ ನೇರಾಗಿ ಬರುತ್ತಿತ್ತು. ದುರ್ಯೋಧನ ಪಾಂಡವರನ್ನು ಯುದ್ಧದಲ್ಲಿ ಅದೇನು ಸೋಲಿಸಿದ, ಯುದ್ಧದಲ್ಲಿ ಅಲ್ಲ, ಅದು ಜೂಜು ಆಟದಲ್ಲಿ ಸೋಲಿಸಿದ, ಕಾಡಿಗೆ ಕಳಿಸಿದ, ಓಪನ್ ನ್ಯೂಸ್ ಎಲ್ಲರಿಗೂ ಗೊತ್ತಾಗ್ತಿತ್ತು. ಸೀತೆಯನ್ನು ಅಪಹರಣ ಮಾಡಿದ ಎಲ್ಲರಿಗೂ ಓಪನ್, ರಾವಣ್ಯ ಒಪ್ಪಿಕೊಂಡು ಹೌದು ನಾನು ಅಪಹರಣ ಮಾಡಿದೆ ಅಷ್ಟೇ, ನಾನು ಕೊಡಲ್ಲ. ದುಷ್ಟರಿಗಾದರೂ ಸತ್ಯ ಇತ್ತು. ಈ ಕಾಲದಲ್ಲಿ ರಾವಣ ಇದ್ದರೆ ಏನು ಮಾಡುತ್ತಿದ್ದ, ಸುಳ್ಳು ಹೇಳುತ್ತಿದ್ದ, ನಾನು ಅಪಹರಣ ಮಾಡಲಿಲ್ಲ, ಇನ್ನೇನೋ ಸಿಕ್ಕಾಳ್ತ. ಸೀತೆ ಏನು ಯಾರೋ ಅಪಹರಣ ಮಾಡುತ್ತಿದ್ದ, ಅವರನ್ನು ನಿಲ್ಲಿಸುವುದಕ್ಕೆ ನಾನು ಸೀತನನ್ನು ಸೀತನ ರಕ್ಷಣೆಗೋಸ್ಕರ ಇಲ್ಲಿ ಕರ್ಕೊಂಡಿಟ್ಟೆ ಅಂತ ಹೇಳ್ತಾ. ಈ ಕಾಲದ ಸುದ್ದಿಪತ್ರಗಳು ಟಿ ವಿಗಳು ಹಾಗೆ ಹೇಳುತ್ತಿತ್ತು ಅಲ್ಲ. ಈ ಕಾಲದ ಸುಳ್ಳು ಆ ಕಾಲದಲ್ಲಿ ಇರಲಿಲ್ಲ. ದುರ್ಜನರಿಗಾದರೂ ವಿಲನ್ಗಾದರೂ ಸತ್ಯ ಇತ್ತು. ದುರ್ಯೋಧನ ಹೌದು ಜೂಜಿನಲ್ಲಿ ಸೋತು ಸೋಲಿಸಿದೆ ಅಷ್ಟೇ, ನನ್ನ ರಾಜ್ಯ. ಆ ಆಸಕ್ತಿ ಅಭಿಮಾನದಿಂದ ಅದೇನು ದುರಾಶ ಹೇಳ್ತಾರೆ, ಗ್ರೀಡ್, ಗ್ರೀಡ್ಗೆ ಹೇಳ್ತಾರೆ ಲೋಭ, ಲೋಭ ಇತ್ತು ಆದರೆ ಸತ್ಯ ಆದರೆ ಇತ್ತು. ಶ್ರೀಕೃಷ್ಣನು ನೇರಾಗಿ ಮಾತಾಡುತ್ತಿದ್ದರು. ರಾಯಭಾರಕ್ಕೆ ಬಂದಾಗ ಶ್ರೀಕೃಷ್ಣ ಮೊದಲು ನೇರಾಗಿ ನಾನು ಬಂದೆ, ರಾಯಭಾರಕ್ಕೆ ಬಂದೆ, ಸಂದೇಶ ತಗೊಂಡು ಬಂದೆ ಎಂದು ಹೇಳಿ ವಿಶ್ರಾಮ ಮಾಡಿಕೊಂಡು ಬಂದು ಒಂದು ಮೀಟಿಂಗ್ ಮಾಡಿದಾಗ ಬಂದು ಮೀಟಿಂಗ್ನಲ್ಲಿ ಹೇಳ್ತಾನೆ, ಒಂದು ಬಂದಿದ್ದ ಸುದ್ದಿ ತಲುಪಬೇಕಲ್ಲ. ನೇರಾಗಿ ಬಂದು ಮೊದಲು ಮಾತು ಹೇಳ್ತಾನೆ. ಮಾಡಿದಾಗ ದುರ್ಯೋಧನ ಆವಾಹನ ಮಾಡಿ, ನೀವು ಎಲ್ಲಿರ್ತೀರಿ, ನಿಮಗೆಲ್ಲ ಮನೆ ಕೊಡ್ತೀವಿ, ವಾಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಇರಿ ಅಂತ ಹೇಳಿ. ಕೃಷ್ಣ ಹೇಳ್ತಾನೆ, ನಾನು ನಿನ್ನ ಮನೆಯಲ್ಲಿ ಇರಲ್ಲ. ನೇರಾಗಿ ಹೇಳ್ತಾನೆ, ಶ್ಲೋಕನೇ ಇದೆ, ನನ್ನ ನೆನಪಿಲ್ಲ, ಮಹಾಭಾರತದಲ್ಲಿದೆ. ನೀವು ಬೇಕಾದರೆ ಆ ರಾಯಭಾರ ಸಮಯದಲ್ಲಿ ಅದೇನು ಉದ್ಯೋಗ ಪರ್ವದಲ್ಲಿ ನೋಡಿ, ನೇರಾಗಿ ಹೇಳ್ತಾನೆ. ಏನು ಹೇಳ್ತಾನೆ, ನಿಮ್ಮ ಮನೆಯಲ್ಲಿ ಊಟ ಮಾಡಬೇಕಂದರೆ ಕಾರಣ ಎರಡು. ಒಂದು, ನನಗೆ ತುಂಬ ಹಸಿವಾಗುತ್ತಾ ಇದ್ದರೆ ಬೇರೆ ಎಲ್ಲಿ ಊಟ ಸಿಗಲ್ಲ ಅಂದರೆ ಊಟ ಮಾಡ್ತಾರೆ, ಯಾರೇ ಆಗಲಿ ಅವರು, ಯಾರು ನೋಡಲ್ಲ, ಶತ್ರುವ ಮಿತ್ರವ ನೋಡಲ್ಲ. ಯಾರೇ ಇರಲಿ, ತುಂಬ ಹಸಿವಾಗ್ತಾ ಇದೆ, ಬೇರೆ ಊಟ ಸಿಗ್ತಾ ಇಲ್ಲ, ಯಾರೇ ಕೊಡಲಿ ತಿಂದುಬಿಡ್ತೀವಿ, ಅಥವಾ ಪ್ರೀತಿಯಿಂದ ಕೊಟ್ಟರೆ ತಿಂತೀವಿ. ಅಷ್ಟು ಹೆಚ್ಚು ಏನು ಹಸಿವಿಲ್ಲ ಅಂದರೆ, ಅಥವಾ ನಮಗೆ ಊಟ ಬೇರೆ ವ್ಯವಸ್ಥೆ ಇದೆ, ಆದರೂ ಕರೆದರು ಅಂದರೆ ಪ್ರೀತಿ ಇದ್ದರೆ ಹೋಗ್ತೀವಿ. ಪ್ರೀತಿಯಿಂದ ಆದರದಿಂದ ಕರೆದರೆ ನಮಗೆ ಬೇರೆ ಕಡೆ ಊಟ ಇಲ್ಲವ, ಇದ್ದರೂ ಅವರು ಪ್ರೀತಿಯಿಂದ ಕರೆಯುತ್ತಾರೆ, ಹೋಗ್ತೀವಿ.
ಆದ್ದರಿಂದ ಶ್ರೀಕೃಷ್ಣ ಹೇಳ್ತಾರೆ, ನಾನು ಈಗೇನು ಅಷ್ಟು ಹಸಿವಿನಿಂದ ಅಷ್ಟು ತೊಂದರೆಯನ್ನು ಇಲ್ಲ ನನಗೆ, ನೀವೇನು ಪ್ರೀತಿಯಿಂದ ಕರೆಯುತ್ತಾ ಇಲ್ಲ, ನಿಮ್ಮ ಮನೆಯಲ್ಲಿ ನಾನೇಕೆ ಇರಲಿ, ನಾನು ವಿದರಣ ಮನೆಗೆ ಹೋಗ್ತೀರಿ ಅಂತ ಹೇಳಿ. ಇಷ್ಟು ನೀರಾಗಿ ಈ ಕಾಲದಲ್ಲಿ ಹೇಳಿದರೆ ಯಾರಾದರೂ ಒಪ್ಕೊಳ್ತಾರೆ? ಎಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಸುಳ್ಳು ಸುಳ್ಳು ಮೇಲೆ ಬೀಳಿ, ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು, 100 ಸುಳ್ಳುಗಳು ಹೇಳಿ ಹೋಗ್ತಾರೆ. ರಾಯಭಾರ ಅಂದರೆ ಸುಳ್ಳು ಹೇಳುವುದೇ ಅಲ್ಲ. ಆ ಕಾಲದಲ್ಲಿ ನೇರಾಗಿ ಕೃಷ್ಣ ಹೇಳಿಬಿಟ್ಟು, ಅಂದರೆ ಆ ಕಾಲದಲ್ಲಿ ನೇರಾಗಿ ಹೇಳುವುದಿತ್ತು. ದುರ್ಯೋಧನ ಮಾಡಿದ ಕೆಲಸ, ರಾವಣ ಮಾಡಿದ ಕೆಲಸ ನೇರಾಗಿ ಹೇಳುತ್ತಿತ್ತು. ಅದರಿಂದ ಗೊತ್ತಾಗ್ತಿತ್ತು. ಆ ಕಾಲದಲ್ಲಿ ರಾಜಕಾರಣಿಗಳ ನ್ಯೂಸು, ಪೊಲಿಟಿಕಲ್ ನ್ಯೂಸ್ನಿಂದ ಯಾರು ದುರ್ಜನ ಯಾರು ಸಜ್ಜನ ಗೊತ್ತಾಗ್ತಿತ್ತು. ಈಗ ಸುದ್ದಿಪತ್ರ ನೀವು 10 ಸಲ ಓದಿದರೂ, ಟಿ ವಿ ಚಾನಲ್ ಬೆಳಗಿನಿಂದ ಸಂಧ್ಯೆವರೆಗೂ ಹೋಳಿದರೂ ಯಾರು ಸಜ್ಜನ ಯಾರು ದುರ್ಜನ ಗೊತ್ತಾಗಲ್ಲ. ಹೆಚ್ಚು ಕನ್ಫ್ಯೂಷನ್, ಗೊಂದಲ ಹೆಚ್ಚಾಗ್ತದೆ. ಎಲ್ಲರೂ ದುರ್ಜನರೇ ಹೆಚ್ಚು ಪ್ರಚಾರ ಮಾಡಿಕೊಳ್ತಾರೆ ಅಲ್ಲವೇ? ದುರ್ಜನರೇ ತನ್ನ ತಾನು ಹೆಚ್ಚು, ಎಷ್ಟು ಒಳ್ಳೆಯನು, ಎಷ್ಟು ಮಹನೀಯ, ಎಷ್ಟು ಧರ್ಮಾತ್ಮ, ನನ್ನಂಥ ಧರ್ಮಾತ್ಮ ಈ ಸೃಷ್ಟಿಯಲ್ಲೇ ಹುಟ್ಟಲಿಲ್ಲ ಎಂದು ಪ್ರಚಾರ ಮಾಡ್ಕೊಳ್ತಾರೆ ದುರ್ಜನರು ಮಾತ್ರ. ಈ ಎಲ್ಲರೂ ಹೀಗೆ ಮಾಡ್ಕೊಳ್ತಾರೆ, ಯಾರು ಸಜ್ಜನ ಅದರಲ್ಲಿ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಸ್ ಕನ್ಫ್ಯೂಸ್, ಮೀಡಿಯಾ ಹೆಚ್ಚಾಗಿದೆ, ಮೀಡಿಯಾ ಎಷ್ಟು ಹೆಚ್ಚು ಕನ್ಫ್ಯೂಷನ್ ಅಷ್ಟೇ ಹೆಚ್ಚಾಗಿದೆ ಅಲ್ಲವೇ? ವಿವೇಕ ಮಾತ್ರ ಬೆಳೆಯಲ್ಲ, ಪ್ರಪಗಾಂಡ ಆಗುತ್ತಾ ಇದೆ ಹೊರತು ಮೀಡಿಯಾ ವಿವೇಕ ಬೆಳೆಸುವಂಥದ್ದಲ್ಲ. ನೋಡಿ, ಪ್ರಸಾರ ಸಾಧನಗಳು, ಪುಸ್ತಕಗಳು, ಶಾಸ್ತ್ರ. ಈ ಕಾಲದಲ್ಲಿ ಹೇಳ್ತಾರೆ, ಅಯ್ಯೋ ನಮಗೆ ವಿದ್ಯೆ ಓದುವಕ್ಕೆ ಬಿಟ್ಟಿಲ್ಲ, ಪೂರ್ವಕಾಲದಲ್ಲಿ ನಮಗೆ ವಿದ್ಯೆ ಓದುವಕ್ಕೆ ಬಿಟ್ಟಿಲ್ಲ. ಏನಪ್ಪ, ಈ ಕಾಲದಲ್ಲಿ ವಿದ್ಯೆ ಹೆಚ್ಚಾಗ್ತಾ ಇದೆ, ಇದರಿಂದ ನಿಮಗೇನಾದರೂ ಉಪಯೋಗವ? ವಿದ್ಯಾ ನಿಮಗೆ ವಿವೇಕ ಹೇಳಿಕೊಳ್ಳುವುದಕ್ಕಲ್ಲ, ನಿಮ್ಮನ್ನು ಬುದ್ಧಿವಂತರ ಮಾಡುವುದಕ್ಕಲ್ಲ, ಅವರು ಪ್ರಾಪಗಾಂಡಾಗೋಸ್ಕರ ಪ್ರಸಾರ ಸಾಧನಗಳು ಹೆಚ್ಚಾಗಿವೆ. ನಿಮ್ಮೆಲ್ಲರೂ ವಿದ್ಯೆ ಓದಿಕೊಳ್ಳಬೇಕು, ನಿಮ್ಮೆಲ್ಲರಿಗೆ ಓದುವುದು ಬರವಣಿಗೆ ಬರಬೇಕು. ಏಕೆ? ನಾವು ಮಾಡಿರುವ ಅಡ್ವರ್ಟೈಸ್ಮೆಂಟ್ಗಳು, ಪ್ರಚಾರಗಳು, ಪ್ರಾಪಗಾಂಡ ನೀವು ಕೇಳಬೇಕು. ಪೊಲಿಟಿಷಿಯನ್ಸ್ಗೆ ಪ್ರಾಪಗಾಂಡ ಬೇಕು ಅಲ್ಲವೇ? ಸೇಲ್ಸ್ ಮ್ಯಾನ್ಗೆ ಅಡ್ವರ್ಟೈಸ್ಮೆಂಟ್ ಬೇಕು. ನಮ್ಮ ಅಡ್ವರ್ಟೈಸ್ಮೆಂಟ್ ನೀವು ಕೇಳುವಷ್ಟು ನಿಮಗೆ ವಿದ್ಯೆ ಬೇಕು ಅಷ್ಟೇ ಹೊರತು, ನೀವು ವಿವೇಕವಂತರು, ಸಜ್ಜನರು, ಧರ್ಮಾತ್ಮರಾಗಿ ನಿಮ್ಮ ಜೀವನವು ನೀವು ಧರ್ಮಾತ್ಮರಾಗಿ ಜೀವಿಸಬೇಕು, ಅದಕ್ಕೋಸ್ಕರ ವಿದ್ಯೆ ಹೇಳ್ಕೊಡ್ತಾ ಇದ್ದೀವಿ ಎಂದು ಯಾರಾದರೂ ಹೇಳ್ತಾ? ಯಾವ ಶಾಲೆ ಹೇಳ್ತಾ ಇದೆ? ಒಂದು ಶಾಲೆ ತೋರಿಸು. ನಿಮಗೆ ಎಷ್ಟು ಮಾರ್ಕ್ ಬರಬೇಕು, ನಾವು ನಮ್ಮ ಶಾಲೆಗೆ ಎಷ್ಟು ಹೆಸರು ಬರಬೇಕು ಅಷ್ಟೇ. ಹೆಚ್ಚು ಜನರು ಪಾಸ್ ಆಗಬೇಕು, ನಮಗೆ ನಮ್ಮ ಶಾಲೆಗೂ ಮರೆತಾರೆ. ಈ ಕಾಲದಲ್ಲಿ ಎಲ್ಲರಿಗೂ ವಿದ್ಯೆ ಹೇಳ್ಕೊಡ್ತಾರೆ, ಎಲ್ಲರಿಗೂ ಸಮಾನತೆ ಇದ್ದಂತೆ ಎಲ್ಲರಿಗೂ ವಿದ್ಯೆ ಹೇಳ್ಕೊಡ್ತಾರೆ. ಪೂರ್ವಕಾಲದಲ್ಲಿ ಬ್ರಾಹ್ಮಣರು ವಿದ್ಯೆ ತಮ್ಮ ಕೈಯಲ್ಲೇ ಇಟ್ಕೊಂಡ್ರು, ಯಾರಿಗೆ ಕೊಟ್ಟಿಲ್ಲ? ಎಲ್ಲರನ್ನು ಅಜ್ಞಾನಿಗಳಾಗಿಟ್ಟರೆ ಅಲ್ಲವೇ? ಈ ಕಾಲದಲ್ಲಿ ಎಲ್ಲರಿಗೇ ವಿದ್ಯೆ. ಈಗ ಎಲ್ಲರೂ ವಿದ್ಯೆ ತುಂಬಿ 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 ಕೆಳಗೆ ಸೋರುತ್ತಾ ಇದೆ ಅಲ್ಲವೇ? ವಿದ್ಯೆ ಎಲ್ಲ ಪೂರ್ವಕಾಲದಲ್ಲಿ ಎಲ್ಲ ಅಜ್ಞಾನಿಗಳಲ್ಲಿ ತುಂಬಿ 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 ಮೂರ್ಖರಾಗಿದ್ದರು, ಈ ಕಾಲದಲ್ಲಿ ಎಲ್ಲ ಮಹಾವಿದ್ವಾಂಸರಾಗಿದ್ದರು. ಇದು ನೋಡಿ ಮಾತಾಡು, ವಿದ್ಯೆಯ ಪ್ರಯೋಜನ ವಿವೇಕ. ವಿವೇಕಕ್ಕೆ ಓದುವ ಬರಗಣಿಗೆ ಬರವಣಿಗೆ ಬರವಣಿಗೆ ಓದುಗಣಿಗೆ ಓದುವುದು ಬೇಕಾಗಿಲ್ಲ. ಅದೇನು ಹೇಳ್ತಾರೋ ಗೊತ್ತಿಲ್ಲ, ಓದುವುದು ಬರವಣಿಗೆಯನ್ನು ಬೇಕಾಗಿಲ್ಲ, ವಿವೇಕ ವಿವೇಕವೇ. ಅದಕ್ಕಾಗಿ ಶಾಸ್ತ್ರದ ಪ್ರಯೋಜನ, ಒಂದೇ ಪುಸ್ತಕ ಓದಬಹುದು, ಒಂದು ಶ್ಲೋಕನೇ ಓದಬಹುದು, ವಿವೇಕ ಬರಲಿ. ಪಾಂಡಿತ್ಯಕ್ಕಿಂತ ವಿವೇಕ ಬೇಕು. ನಿಮ್ಮ ಜೀವನದಲ್ಲಿ ಯಾವುದು ಮಾಡಿದರೆ ನಿಮಗೆ ಸದ್ಗತಿ ಆಗುತ್ತದೆ, ಇಹ ಜೀವನ ಪರಜೀವನ, ಇಹಲೋಕ ಪರಲೋಕ ಆಗುತ್ತದೆ, ನೀವು ಸರಿಯಾಗಿ ನಡತೆ ಇರುತ್ತದೆ, ಸರಿಯಾದ ವ್ಯವಹಾರ ನಡೆಯುತ್ತದೆ, ಸದ್ಗತಿ ಆಗುತ್ತದೆ, ಸದ್ಗುಣಗಳು ಬೆಳೆಯುತ್ತವೆ, ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾನೆ. ವಿವೇಕ ವಿವೇಕ ಮುಖ್ಯ. ಅದಕ್ಕಾಗಿ ವಿವೇಕನೇ ಸಾಕ್ಷಾತ್ ಪರಮಾತ್ಮ. ವಿವೇಕ ಅಂದರೆ ಹಂಸ ಹೇಳಿದ್ದರು, ಹಂಸ ಅಂದರೆ ಸಾಕ್ಷಾತ್ ಪರಮಾತ್ಮನ ಅವತಾರವೇ, ಹಂಸಾವತಾರ. ನಮ್ಮ ಬುದ್ಧಿಯಲ್ಲಿ ವಿವೇಕ ಬೆಳೆದಿದ್ದರೆ ಭಗವಂತನ ಅಂಶ ನಮ್ಮ ಹೃದಯದಲ್ಲಿ ಬಂತು. ಅದು ನೋಡಿ, ನಿಮಗೆ ತುಂಬ ಪಾಂಡಿತ್ಯ ಇದೆ, ಎಲ್ಲ ಗೊಂದಲ ಗೊಂದಲ, ಇದರಲ್ಲಿ ಭಗವಂತನ ಬಂತ? ಭಗವಂತನ ಬಂದಿದ್ದನ ನಿಮ್ಮ ಮನಸ್ಸಿಗೆ? ಲಾಟ್ ಆಫ್ ಪ್ರಾಪಗಾಂಡ, ಲಾಟ್ ಆಫ್ ಕನ್ಫ್ಯೂಷನ್, ಇದರಿಂದ ಏನು ಪ್ರಯೋಜನ? ಹೆಚ್ಚು ವಿದ್ಯಾ ಬಂತು, ಅದರ ಜೊತೆಗೆ ಹೆಚ್ಚು ಕನ್ಫ್ಯೂಷನು ಬಂತು, ಓಲ್ ಗೊಂದಲ ಆಗಿತ್ತು, ಇದರಿಂದ ಏನು ಪ್ರಯೋಜನ? ಅದು ಪಾಪ. ಪುಣ್ಯ ಬಲ ಎಲ್ಲಿ? ಪುಣ್ಯದಿಂದ ಫಲ ಏನು? ವಿವೇಕ, ಯುಕ್ತಾಯುಕ್ತ ವಿವೇಕ, ಧರ್ಮಾಧರ್ಮ ವಿವೇಕ, ನಿತ್ಯಾನಿತ್ಯ ವಿವೇಕ. ವಿವೇಕಗಳು 4, ಅದು ವೇದಾಂತದಲ್ಲಿ ಹೇಳ್ತೀವಿ ಬಿಡಿ, ಇದು ಭಾಗವತ, ಅದು ವೇದಾಂತದಲ್ಲಿ ಹೇಳ್ತೀವಿ. ಯುಕ್ತಾಯುಕ್ತ ವಿವೇಕ, ಧರ್ಮಾಧರ್ಮ ವಿವೇಕ, ನಿತ್ಯಾನಿತ್ಯ ವಿವೇಕ, ಸತ್ಯಮಿತ್ಯ ವಿವೇಕ, 4 ಬಗೆಯಾದ ವಿವೇಕಗಳು. ಆ ವಿವೇಕ ಬೇಕು. ಆದ್ದರಿಂದ ಇಲ್ಲಿ ಧರ್ಮಸಮ್ಮತವಾಗಿರುವ ಭಕ್ತಿ ಇರಬೇಕು. ಭಕ್ತಿಯಲ್ಲಿಯೂ ಶ್ರದ್ಧ, ಈ ಕಾಲದಲ್ಲಿ ಫೇತ್ ಫೇತ್ ಶ್ರದ್ಧಾ ಹೇಳ್ತಾ ಇದ್ದಾರೆ, ಧರ್ಮ ಮತ ಎಂದು, ರಿಲಿಜನ್ ರಿಲಿಜನ್ ಎಂದು. ರಿಲಿಜನ್ಗೆ ವಿವೇಕ ಇರಬೇಕು. ವಿವೇಕ ಹೇಳ್ಕೊಡದೆ ಎಲ್ಲ ಪ್ರಾಪಗಾಂಡ ಆಗುತ್ತದೆ. ನಮ್ಮದೇ ಒಪ್ಕೋ, ನಮ್ಮ ರಿಲಿಜನೇ ದೊಡ್ಡ, ಆಹಾ ಒಪ್ಕೋ, ನಿಮ್ಮದೇಕೆ ಒಪ್ಪಬೇಕು, ಬಿಕಾಸ್ ಪ್ರಾಪಗಾಂಡ ದೊಡ್ಡದು, ಅದಕ್ಕೆ ಒಪ್ಕೋ. ಪ್ರಾಪಗಾಂಡ ನೋಡಿ ಒಪ್ಕೊಳ್ಳಬೇಕಾ ಅಥವಾ ವಿವೇಕದಿಂದ ಒಪ್ಪಬೇಕಾ? ವಿವೇಕ ಯಾರು ಹೇಳ್ಕೊಡೋರಿಲ್ಲ. ಪ್ರಾಪಗಾಂಡ ಮಾಡಿ ನಿಮ್ಮನ್ನು ಫೂಲ್ ಮಾಡಿ, ನಿಮ್ಮನ್ನು ಬ್ರೈನ್ ವಾಶ್ ಮಾಡಿ, ಅಟ್ರ್ಯಾಕ್ಟ್ ಮಾಡಿ ಮಾಡು. ಅಟ್ರ್ಯಾಕ್ಷನ್ನಿಂದ ವಿವೇಕ ಆಗಲ್ಲ, ಅಟ್ರ್ಯಾಕ್ಷನ್ ಬಿಡಿಸುವುದೇ ವಿವೇಕ.
ಯಾವುದಕ್ಕೆ ಸುಮ್ಮನೆ ಆಕರ್ಷಿತರಾಗಬಾರದು, ವಿವೇಕದಿಂದ ಯುಕ್ತ ಯುಕ್ತವಾದದ್ದು ತಿಳ್ಕೊಳ್ಳಬೇಕು, ಅವಾಗ ಬುದ್ಧಿವಂತನಾಗ್ತಾನೆ, ಅದು ಮುಖ್ಯ. ಆದ್ದರಿಂದ ಮೊದಲು ಡೇಟಾ ಯಥಾವತ್ತಾಗಿ ಹೇಳಿಬಿಟ್ಟರೆ ವಿವೇಕ ಮಾಡೋಕ್ಕಾಗ್ತದೆ. ಈಗ ಡೇಟಾವನ್ನೇ ಕಲುಷಿತ ಮಾಡ್ತಾ ಇದ್ದ. ಮೀಡಿಯಾ ಹೆಚ್ಚು ಏಕೆ ಬಂತು ಅಂದರೆ ಯು ಗಿವ್ ರಾಂಗ್ ಡೇಟಾ. ಒಬ್ಬನು ಇತ್ತೀಚೆಗೆ ಯಾರೋ ಹೇಳ್ತಾನೆ, ಹರಿ ಹೇಳಿದ್ದಾನೆ, ನಿನ್ನೆನೂ ಮೊನ್ನೆನೇ ಹೇಳಿದ, ಯಾರೊಬ್ಬರು ಆಸ್ಟ್ರೇಲಿಯಾದಲ್ಲಿ ಟಿವಿದಲ್ಲಿ ಕೆಲಸ ಮಾಡಿ ಬಂದನಂತೆ. ಆಸ್ಟ್ರೇಲಿಯಾದಲ್ಲಿ ಎಷ್ಟೋ ದಿವಸ ಟಿವಿಯಲ್ಲಿ ಕೆಲಸ ಮಾಡಿ ಬಂದ. ಅವರು ಬಂದಾಗ ಹೇಳ್ತಾನೆ, ಟಿವಿಯಲ್ಲಿ ನಾವು ಸುದ್ದಿ ಹೇಳುವುದಂದರೆ 60-70% ಸುಳ್ಳು. ಬನಾ ಬನಾಕರ್ ಹಿಂದಿಯಲ್ಲಿ ಹೇಳ್ತಾರೆ ನೋಡಿ, ಬನಾನ ಅಂದರೆ ಅರ್ಥವೇನು, ಕಲ್ಪಿಸಿ ಕಲ್ಪಿಸಿ. 60-70% ಸುಳ್ಳೇ ಹೇಳುವುದು, ಆ 30% ವಾಸ್ತವ. ನಾನು ಹೇಳಿದ್ದೀನಿ ಆ 30% ಸತ್ಯ ಅಲ್ಲ. ಸುಳ್ಳು ಹೇಳುವುದರೆ ಪೂರ್ತಿ ಏನೂ ಇಲ್ಲದೆ ಸುಳ್ಳು ಹೇಳಿದರೆ ಯಾರೂ ನಂಬಲ್ಲ. ಅದಕ್ಕಾಗಿ ಸ್ವಲ್ಪ ಒಂದು 1% or 10% ಡೇಟಾ ಇಟ್ಕೊಂಡು, ವಾಸ್ತವಿಕ ಇಟ್ಕೊಂಡು, ಮಿಕ್ಕದೆಲ್ಲ ಅದಕ್ಕೆ ಏನು ಬ್ಲ್ಯಾಕ್ ಪೇಂಟಿಂಗ್ ಹಾಕಿಬಿಟ್ರೆ ಜನರು ನಂಬುತ್ತಾರೆ. ಆ ಮಿಕ್ಕ ಸ್ವಲ್ಪ ಬೇಕಲ್ಲವೇ ಮೂಲೆ, ರಕ್ತ ಮಾಂಸ ನಾನೆಲ್ಲ ಸುಳ್ಳು ಹಾಕ್ತೀವಿ, ವಿಷ ಹಾಕ್ತೀವಿ, ಬಟ್ ಸ್ವಲ್ಪ ಮೂಲೆ ಬೇಕು. ಆ ಮೂಲೆಗೋಸ್ಕರ 30% ಇಟ್ಕೊಂಡರು ಅಷ್ಟೇ ಹೊರತು ಆ 30% ಮೇಲೆ ಅವರಿಗೇನು ಶ್ರದ್ಧೆ ಇಲ್ಲ. ಆ 30% ಏನು ಸತ್ಯ ಮೇಲೆ ಅವರಿಗೆ ಶ್ರದ್ಧೆ ಇಲ್ಲ. ಇಂಥದ್ದು ಆಗು ಇದೆಲ್ಲ ಏಕೆ ಹೇಳುವುದಂದರೆ ಜೋಪಾನ ಹೇಳುವುದಕ್ಕೆ ಇಷ್ಟೆಲ್ಲ ಹೇಳುವುದು. ನಮ್ಮ ಸುತ್ತಮುತ್ತ ನಡೆಯುತ್ತಾ ಇರುವುದು ಎಲ್ಲಿ ಯಾವ ವಿಷಯದಲ್ಲಿ ನಾವು ಜೋಪಾನ ಇರಬೇಕು, ಯಾವುದು ಸುಮ್ಮನೆ ಕುರುಡಾಗಿ ನಂಬಬಾರದು ಎಂದು ಹೇಳುವುದಕ್ಕೆ ಇಷ್ಟೆಲ್ಲ ನಾನು ಪುರಾಣ ಹೇಳಿದ್ದು. ಇವತ್ತಿನ ಪುರಾಣ ಜೋಪಾನವಾಗಿರಬೇಕು, ಡೇಟಾ ಕಂಪೈಲಿಂಗ್ನಲ್ಲಿ ಸರಿಯಾಗಿ ನೋಡಬೇಕು, ದೆನ್ ಅನಾಲಿಸಿಸ್ ಸ್ಟೇಜ್ನಲ್ಲಿ ಸರಿಯಾಗಿರಬೇಕು, ಸ್ಟ್ಯಾಂಡರ್ಡ್ನಲ್ಲಿ ಯಾವ ಅಳತೆಯಿಂದ ನೀವು ವಿವೇಕ ಮಾಡ್ತಾ ಇದ್ದೀರಿ ಅದಿರಬೇಕು, ವಿವೇಚನಾ ಸಾಮರ್ಥ್ಯ ಬೇಕು, 4 ಬೇಕು. ಡೇಟಾ ಶುಡ್ ಬಿ ಆನೆಸ್ಟ್ ಅಥೆಂಟಿಕ್ ಡೇಟಾ. ದೆನ್ ಅಳತೆಯಗಳು ಸ್ಟ್ಯಾಂಡರ್ಡ್ಗಳು ಧರ್ಮಾಧರ್ಮ ಅಳತೆ ಸರಿಯಾಗಿರಬೇಕು. ದೆನ್ ವಿವೇಕ ಮಾಡುವುದು ಇರಬೇಕು, ವಿವೇಚನಾ ಅನಾಲಿಸಿಸ್. ದೆನ್ ವಿವೇಕ ಮಾಡುವ ಸಾಮರ್ಥ್ಯ ಬೇಕು. ದೆನ್ ಕೊನೆಗೆ ಸರಿಯಾದ ನಿಶ್ಚಯ ಬೇಕು. ದೆನ್ ಸರಿಯಾದ ಆಚರಣೆ ಬೇಕು. ಇಷ್ಟು ಇದ್ದರೆ ಧರ್ಮಾತ್ಮ ಬುದ್ಧಿವಂತ. ಮತ್ತು ಇದೆಲ್ಲ ಏನು ಸುಮ್ಮನೆ ಆಗಲಿ ಆಗಲ್ಲ. ಆಯಿತು, ಇದರಿಂದ ಏನು ಹೇಳ್ತಾನೆ ನೋಡಿ. ರಾಜ ಅಂದರೆ ಇವರಿಗೆ ಋಷಿ ತಪಸ್ಸು ಮಾಡುತ್ತಾ ಇದ್ದಾನೆ, ರಾಜ ಓಡಾಡ್ತಾ ಇದ್ದಾನೆ. ಇದೆಲ್ಲ ಏಕೆ ಹೇಳ್ತಾ ಇದ್ದೀನಂದರೆ ನಿಮಗಲ್ಲ ನಮಗೆ ಹೇಳ್ತಾರೆ. ನೀವು ಸನ್ಯಾಸಿಗಳು ನೀವು ರಾಜಕಾರಣಿಗಳು ಸುದ್ದಿ ಏಕೆ ಹೇಳುವುದು? ಅದು ನೀವು ತಿಳ್ಕೊಂಡುವುದೇ ಪಾಪ. ಸನ್ಯಾಸ ಧರ್ಮ ಬಿಟ್ಟು ರಾಜಕಾರಣಿಗಳು ಸಮಾಜದಲ್ಲಿ ಏನಾಗ್ತಾ ಇದೆ ತಿಳ್ಕೊಳ್ಳುವುದು, ಅಷ್ಟೇ ಅಲ್ಲ ಬಂದು ಪ್ರವಚನದಲ್ಲಿ ಬಂದು ನಮಗೂ ಹೇಳುವುದು, ನಮ್ಮನ್ನು ಹಾಳು ಮಾಡುವುದು. ನೀವು ಸನ್ಯಾಸಿ ಹಾಳಾಗಿದ್ದು ಸಾಕಲ್ಲದೆ ನಮ್ಮನ್ನು ಹಾಳು ಮಾಡ್ತಾ ಇದ್ದೀರಿ ಲೌಕಿಕ ವಿಷಯಗಳು ಹೇಳಿ. ಅಲ್ಲ ರಾಜಕಾರಣಿ ವಾಟ್ ಇಸ್ ಪೊಲಿಟಿಕಲ್ ನ್ಯೂಸ್ಗೆ ಏನು ಹೇಳ್ತಾರೆ, ರಾಜಕೀಯ ನ್ಯೂಸ್, ಈ ರಾಜಕೀಯ ಸುದ್ದಿ ಹೇಳಿ ನಮ್ಮನ್ನು ಹಾಳು ಮಾಡೋದು. ಹೀಗೆ ನನ್ನನ್ನು ವಿಮರ್ಶೆ ಮಾಡಿದ್ದ ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಗ್ತದೆ. ಮಹಾಭಾರತದಲ್ಲಿ ಏನಿದೆ, ವೇದವ್ಯಾಸ ಬರೆದಿದ್ದಲ್ಲಿ ಏನು ಮಾಡಿದ, ಅಲ್ಲೇನು ಭಕ್ತಿ ಏನು, ಪಾಂಡವರು ಏನಾಗಿದ್ದರು, ಪಾಂಡವರು ಸಜ್ಜನರು ಕೌರವರು ಸಜ್ಜನರು ಗೊತ್ತಾಗ್ತಾ ಇಲ್ಲ, ಎಲ್ಲರೂ ಭಗವಂತನೇ ಎಂದು ಹೇಳಿದನ ದುರ್ಯೋಧನ ವೇದವ್ಯಾಸ ಹಾಗೆ ಹೇಳಿದನ? ಪಾಂಡವರು ಸಜ್ಜನು ತಿಳಿದು ಗೊತ್ತಿಲ್ಲ, ರಾವಣ ದುರ್ಜನನು ವಾಲ್ಮೀಕಿ ಏನಿದ್ದಾನೆ, ರಾವಣ ದುರ್ಜನ್ನು ರಾಮದುರ್ಜನ್ನು ಗೊತ್ತಿಲ್ಲ, ಎಲ್ಲರೂ ಒಂದೇ ಭಗವಂತ ಎಂದು ವಾಲ್ಮೀಕಿ ಬರೆದಿದ್ದನ? ಯಾರು ಎಷ್ಟನ್ನು ಗೊತ್ತು ಮಾಡ್ಕೊಂಡಿಲ್ಲವಾ? ಮರೆ ಅವ್ರು ಮಾಡಿದ್ದೆ ನಾನು ಹೇಳ್ತಾ ಇದ್ದೆ, ನಾನು ಹೇಳಿದ್ರೆ ಕಟ್ಟವನಾದೇ, ಅವ್ರು ಮಾಡಿದರೆ ಮಹನೀಯರಾಗಿದ್ದರ, ನಾನು ಅವ್ರು ಹೇಳ್ತೀವಿ ಅವ್ರು ಮಾಡಿದ್ದೆ ನಾನು ಮಾಡ್ತಾ ಇದ್ದೆ. ಬುದ್ಧಿ ಜನರದ್ದು ಹೇಗೆ ಹಾಳಾಗಿ ಬಿಟ್ಟಿತ್ತಂದರೆ, ಯಾವ ಗುರುವಿನಿಂದ ಕಲಿಯತಕ್ಕದ್ದು ಬಿಟ್ಟು ಗುರುವನ್ನೇ ತಪ್ಪು ಹಿಡಿಯೋದು ಅಲ್ಲವೇ. ನೀವು ಅದೇ ಹೇಳಬಾರ್ದು ಇದು ಹೇಳಬಾರ್ದು ಅಂದರೆ ಏನು, ನಮಗೆ ಅನುಕೂಲವಾಗಿದ್ದು ನಮ್ಮ ಮೂರ್ಖ ಬುದ್ಧಿಗೆ ಅನುಕೂಲವಾಗಿದ್ದು ನೀವು ಶಾಸ್ತ್ರ ಹೇಳಿ, ನಮಗೆ ಬುದ್ಧಿ ಹೇಳಬೇಡಿ, ನಮ್ಮ ಮೂರ್ಖತನ ಬಿಡಿಸಬೇಡಿ, ನಮ್ಮ ಮೂರ್ಖ ಬುದ್ಧಿಗೆ ಅನುಗುಣವಾಗಿ ನೀವು ಹೇಳಿ ಗುರುಗಳೇ ನಿಮಗೆ ನಮಸ್ಕಾರ ಹೀಗೆ ಮಾಡ್ತೀವಿ ಅಲ್ಲ. ದಿಸ್ ಇಸ್ ವಾಟ್ ಬುದ್ಧಿ ಬಂದುಬಿಟ್ಟಿದೆ, ಇದೆಲ್ಲ ಭಸ್ಮಾಸುರ ಬುದ್ಧಿ ಅಲ್ಲವಾ. ನೀವು ಬಂದು ಕಲಿಯಬೇಕು ಇಲ್ಲಿ ಕುಳಿತುಕೊಂಡು, ನಿಮಗೆ ಆ ಮೂರ್ಖತನ ಇದೆ ಎಂದೇ ನಾನು ಪ್ರವಚನದಲ್ಲಿ ಹೇಳಬೇಕಾಗ್ತಾ ಇದೆ. ಇಲ್ಲದೆ ನಾನೇಕೆ ಹೇಳೋದು, ನಾನು ವೇದಾಂತ ಹೇಳ್ಕೊಂಡು ಸುಮ್ಮನೆ ಕೂತಿರ್ತೀನಿ. ವಿವೇಕ ಜನರಿಗೆ ವಿವೇಕಕ್ಕೆ ಸಮಾಜ ನೋಡು ಎಷ್ಟು ಭಯಂಕರವಾಗಿದೆ ಸಮಾಜ. ಇಂಥ ಸಮಾಜ ನಾನು ಯಾವ ಶಾಸ್ತ್ರದಲ್ಲಿ ಕಾಣಲಿಲ್ಲ, ಯಾವ ಚರಿತ್ರದಲ್ಲಿ ಓದಲಿಲ್ಲ. ಅಷ್ಟು ಮೂರ್ಖರಾಗಿಬಿಟ್ಟರೆ ಇಡೀ ಭಾರತೀಯ ಸಮಾಜ. ಹಿಂದೂ ಸಮಾಜ ಅಷ್ಟ ತನ್ನ ಧರ್ಮ ಕಲಿತ್ಕೊಂಡು ತಮ್ಮ ಧರ್ಮವನ್ನು ಕಲ್ಕೊಂಡು ಬಿಟ್ಟು, ಯಾರು ಸಜ್ಜನರು ಯಾರು ದುರ್ಜನರು, ಯಾರು ನಮ್ಮ ಶತ್ರುಗಳು ಯಾರು ನಮ್ಮ ಮಿತ್ರರು, ಯಾವುದು ಧರ್ಮ ಯಾವುದು ಧರ್ಮ ಬುದ್ಧಿ ಕಲ್ಕೊಂಡು ಬಿಟ್ಟರು. ಶತ್ರುಗಳನ್ನೇ ನಮ್ಮವರು ಎಂದು ಹೇಳ್ಕೊಂಡು ತಲೆ ಮೇಲೆ ಕೂರಿಸಿ ಅವರಿಗೆ ಓಟು ಹಾಕೋದು, ಅವರನ್ನೇ ಮಹನೀಯರು ಮಾಡಿಬಿಟ್ರು, ಅವರು ನಮ್ಮ ಸರ್ವನಾಶ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇಷ್ಟೆಲ್ಲ ಹೇಳಬೇಕಾಗ್ತದೆ. ಆ ಕಾಲದಲ್ಲಿ ಕಾಡುವಾಸಿಗಳಾದ ಋಷಿಗಳು ರಾಜಕಾರಣ ಸುದ್ದಿ ತಿಳ್ಕೊಳ್ತಿದ್ದರು, ಧರ್ಮಾಧರ್ಮ ಹೇಳಬೇಕು. ರಾಮಚಂದ್ರ ಬಂದಾಗ ರಾಮಚಂದ್ರ ನಾನು ಈ ಕಾರಣದಿಂದ ಹೇಳುವಕ್ಕೆ ಹೋದೆ ಅಂದರೆ ನೀವು ಹೇಳಬೇಕಾಗಿಲ್ಲ, ನಿನಗೆ ಗೊತ್ತು. ಭರದ್ವಾಜ ಹೇಳ್ತಾನೆ, ನಿಮ್ಮದು ತಪ್ಪಿಲ್ಲ, ನಿಮಗೆ ಅನ್ಯಾಯವಾಯಿತು, ನನಗೆ ಗೊತ್ತು, ಡೋಂಟ್ ವರಿ, ನನ್ನ ಆಶೀರ್ವಾದ ಇದೆ ನೋಡು.
ರಾಮಚಂದ್ರನಿಗಿಂತ ಮೊದಲೇ ಭರದ್ವಾಜನಿಗೆ ಗೊತ್ತು. ಆದ್ರೆ ಏನು ಅವ್ರ ಆ ಕಾರಣದಲ್ಲಿ ಅವ್ರಿಗೆ ಗೊತ್ತು. ಏಕೆಂದರೆ ಧರ್ಮ ತಿಳ್ಕೊಂಡರೆ ಸಮಾಜದಲ್ಲಿ ಏನಾಗ್ತಾ ಇದೆ ತಿಳ್ಕೊಂಡ್ರೆ ಅವ್ರಿಗೆ ಮಾರ್ಗದರ್ಶನ ಮಾಡೋಕ್ಕಾಗ್ತದೆ. ಏನು ಗೊತ್ತಿಲ್ಲ ಅಂದರೆ ನೀವೇನು ಮಾರ್ಗದರ್ಶನ ಮಾಡ್ತೀರಿ? ಯಾವುದು ಧರ್ಮ, ಯಾವುದು ಧರ್ಮ, ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಹೇಗೆ ಉಪದೇಶ, ಹೇಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಎಲ್ಲ ಒಂದೇ ಅಂದರೆ ಅದು ಉಪದೇಶ? ಆ ಉಪದೇಶ ನಮಗೂ ಗೊತ್ತು. ಈ ಉಪದೇಶಕ್ಕೋಸ್ಕರ ನೀವು ಬರಬೇಕಾ? ಕಣ್ಣು ಮುಚ್ಕೋ ಎಲ್ಲ ಒಂದೇ ಹೇಳು ಅಲ್ಲವೇ? ಹಾಲು ಇದ್ದಿಲು ಒಂದೇ ಬಣ್ಣ ಎಂದು ಹೇಳಿಬಿಡು ಅಲ್ಲವೇ? ಇದ್ದಿಲು ಹೇಳ್ತಾನೆ, ಕೋಲ್ಕೇನು ಹೇಳ್ತಾನೆ? ಹಾಲು ಇದ್ದಿಲು ಎರಡಕ್ಕೆ ಒಂದೇ ಬಣ್ಣ ಎಂದು ಹೇಳಿಬಿಟ್ರೆ ನೀವು ಅದಕ್ಕೋಸ್ಕರ ನೀವು ಇಲ್ಲಿ ಬರಬೇಕಾ? ಭಾಗವತ ಕೇಳಬೇಕಾ? ನೀವು ಕಣ್ಣು ಮುಚ್ಕೊಂಡ್ರೆ ನಿಮಗೆ ಗೊತ್ತಾಗಲ್ಲ. ವಿವೇಕ ಕಲಿಯುವುದಕ್ಕೆ ಇಲ್ಲಿ ಬರುವುದು. ಸಮಾಜದಲ್ಲಿರುವಂಥ ಅವಿವೇಕದಿಂದ ಜನರ ಬುದ್ಧಿ ಹಾಳಾಗುವುದರಿಂದ ಮೀಡಿಯಾ ಎಷ್ಟು ಹೆಚ್ಚಾಗ್ತಾ ಇದೆ ಅಂದರೆ ಮೀಡಿಯಾದಿಂದ ಜೋಪಾನವಾಗಿರಿ. ಅದು ಭಯಂಕರ, ಅದು ಆಸುರ ಮೀಡಿಯಾ ಆಗುತ್ತಾ ಇದೆ. ಯಾರೋ ಕೆಲವರು ಹೇಳ್ತಾ ಇದ್ದಾರೆ, ಬಟ್ ಆಸುರನೇ ಹೆಚ್ಚಿದೆ, ಇದೇ ಕಡಿಮೆ ಇದೆ. ಆದ್ದರಿಂದ ಈ ಕರ್ದಮ ಮಹರ್ಷಿಗೆ ಏನಾಗ್ತಾ ಇದೆಯೋ ಗೊತ್ತಾಗ್ತದೆ. ಅದರಿಂದ ನೀವು ಇದಕ್ಕೋಸ್ಕರ ತಿರುಗುತ್ತಾ ಇದ್ದೀರಿ. ಧರ್ಮರಕ್ಷಣೆ ಮಾಡುವುದು ನಿಮ್ಮ ಧರ್ಮ ಒಳ್ಳೆಯದೇ, ಇದು ಗೊತ್ತು ಮಾಡಿಕೊಂಡು ತಾನೇ ಹೇಳ್ತಾ ಇದ್ದೆ. ರಾಜರು ಬಂದು ಸುದ್ದಿ ಹೇಳಬೇಕಿತ್ತು, ಇವರಿಗೆ ನಾರದನಿಂದ ಗೊತ್ತಾಯಿತು. ಮಿಕ್ಕ ಜನರು ಸಂಚಾರ ಮಾಡುವ ಯಾವ್ಯಾವರ ಬ್ರಾಹ್ಮಣರಿಂದ ಗೊತ್ತಾಯಿತು. ಸುದ್ದಿ ತಿಳ್ಕೊಳ್ಳುವುದು, ಅದನ್ನು ವಿವೇಕ ಮಾಡುವುದು, ಮತ್ತೆ ರಾಜರಿಗೆ ಉಪದೇಶ ಮಾಡುವುದು. ನೋಡಿ ಎಷ್ಟು ಚೆಂದ. ಕಾಡಿನಲ್ಲಿರುವವರು ಸಮಾಜದಲ್ಲೇನಾಗ್ತಾ ಇದೆಯೋ ತಿಳ್ಕೊಂಡರು, ವಿವೇಕ ಮಾಡಿದರು, ಅವರಿಗೆ ಉಪದೇಶ ಮಾಡಿದರು. ಅದಾಗಬೇಕು ಮಾರ್ಗದರ್ಶನ ಸಮಾಜಕ್ಕೆ, ರಾಜರಿಗೆ ಧರ್ಮಸಮ್ಮತವಾದ ಆಗಬೇಕು. ಅದಕ್ಕಾಗಿ ಯದಾತು ಭವತಃ ಶೀಲಶ್ರುತರೂಪವಯೋಗುಣಾನ್ ಅಶೃಣೋ ನಾರದಾದೇಶಾ ತ್ವಯ್ಯಾಸೀತ್ ಕೃತ ನಿಶ್ಚಯ. ಅದರಿಂದ ನಾರದರ ಮೂಲಕ ನಿಮ್ಮ ಕುರಿತು, ನಿಮ್ಮ ಸದ್ಗುಣ ಯಾರು ಹೇಳ್ತಾ ಇದ್ದಾರೆ? ಮನು ಹೇಳ್ತಾ ಇದ್ದಾನೆ ಕರ್ದಮ ಮಹರ್ಷಿಗೆ. ನಿಮ್ಮ ಕುರಿತು ನಿಮ್ಮ ಮಗಳು ಕೇಳಿದರು, ಅದರಿಂದ ಅವರಿಗೆ ಇಷ್ಟವಾಯಿತು ನಿಮ್ಮ. ಏಕೆಂದರೆ ತನ್ನ ಅಭಿರುಚಿ, ತನ್ನ ಸಂಸ್ಕಾರ, ತನಗೆ ಆಧ್ಯಾತ್ಮಿಕ ಸಾಧನ, ಆಧ್ಯಾತ್ಮಿಕ ಜೀವನ, ತಪಸ್ಸು, ಅರಣ್ಯವಾಸ ಅಂದರೆ ಇಷ್ಟ. ಅಂಥ ಮಗ, ಅಂಥ ಪತಿ ಸಿಕ್ಕಿದರೆ ಅವಳಿಗೆ ಇಷ್ಟವಾಗುತ್ತದೆ. ಅದಕ್ಕಾಗಿ ನಿಮ್ಮನ್ನೇ ನೋಡಿ ಇಷ್ಟಪಟ್ಟುಕೊಂಡರು. ಅದಕ್ಕೋಸ್ಕರ ನಾವು ಹುಡುಕುತ್ತಾ 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 ಬಂದಿದ್ದೇವೆ ನಿಮ್ಮ ಹತ್ತಿರ. ತತ್ ಪ್ರತಿಚ್ಛದಿ ಜೋಗ್ರೇಮಾಂ ಶ್ರದ್ಧಯೋಪಹೃತಾಮಯ. ಅದರಿಂದ ಶ್ರದ್ಧಾಭಕ್ತಿಯಿಂದ ನಾನು ಅವರನ್ನು ಕನ್ಯಾದಾನ ಮಾಡುವಕ್ಕೆ ಸಿದ್ಧವಾಗಿದ್ದೀನಿ, ನೀವು ಸ್ವೀಕಾರ ಮಾಡಿ. ಸರ್ವಾತ್ಮನಾನುರೂಪಾಂತೆ ಗೃಹಮೇಧಿಷು ಕರ್ಮಸು. ಗೃಹಮೇಧಿ ನೀವು ಗೃಹಸ್ಥರಾಗಬೇಕೆಂದು ನಾನು ಕೇಳಿದ್ದೀನಿ. ಗೃಹಸ್ಥರಾಗಬೇಕೆಂದು ನಿಮಗೆ ಆಸೆ ಇದೆ, ಇಚ್ಛೆ ಇದೆ. ಆದರೆ ನೀವು ನಿಜವಾದ ಗೃಹಸ್ಥರಾಗಬೇಕೆಂದರೆ ನಿಮಗೂ ಯೋಗ್ಯವಾದರೆ ಸಿಗಬೇಕು. ಈಗ ಯೋಗ್ಯಳಿದ್ದಾರೆ, ಈಗ ನಿರಾಕರಿಸಬೇಡಿ ಎಂದು ಹೇಳಬೇಕು. ಋಷಿರು ವಾಚ ಬಾಡಮುದ್ವೋಡು ಕಾಮೋಹಮ ಪ್ರಮತ್ತ ಚತವಾತ್ಮ. ಹೌದು ಹೇಳ್ತಾನೆ, ಹೌದು ಒಪ್ಕೊಂಡ ನಿಜವೇ. ಆವಯೋರನುರೂಪೋಸವು ಆದ್ಯೋ ವೈವಾಹಿಕೋ ವಿಧಿ. ನಮ್ಮ ಗುರುಗಳು ಈ ಶ್ಲೋಕ ಹೇಳುತ್ತಿದ್ದರು, ವೈವಾಹಿಕ ವಿಧಿಗೆ ಆದ್ಯ. ಈ ಕಾಲದಲ್ಲಿ ನಾನು ಹೇಳಿದ್ರೆ ಮತ್ತೆ ನೀವು ಡೈವರ್ಷನ್ ಎಂದು ಹೇಳ್ತಾರೆ, ಏನು ಮಾಡಲಿ, ಇದೆಲ್ಲ ಹೇಳಲ್ಲ, ದೊಡ್ಡ ವಿಷಯ ಬಂದುಬಿಡ್ತದೆ. ಸರಿ, ಒಂದೆರಡು ಮಾತುಗಳಲ್ಲೇ ಹೇಳಿಬಿಡ್ತೀವಿ. ಆದ್ಯ ವೈವಾಹಿಕ ವಿಧಿ ಏನು? ಅವಳನ್ನು ಬಿಟ್ಟರು, ಒಂದೇ ಆಯಿತು ಅಷ್ಟೇ. ನಿಮ್ಮ ಪತ್ನಿ ಎಂದು ಬಿಟ್ಟರು, ಅದಕ್ಕೆ ಕಾಣಿಕೆಗಳು ಕೊಟ್ಟರು, ಬಂದರು ಅಷ್ಟೇ. ಈ ಕಾಲದಲ್ಲಿ ಮಂತ್ರಗಿಂತ ಯಜ್ಞ ಗಿಜ್ಞ ಏನಿರಲಿಲ್ಲ. ಇದು ಆದ್ಯ ಸೃಷ್ಟಿಯಾದಿಯಲ್ಲಿ ಆಗುವಂಥ ಮೊದಲನೆಯ ವಿವಾಹ ವಿಧಿಯಂತೆ. ಈ ಕಾಲದಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರಲ್ಲ ಅದು. ಅಯ್ಯೋ ಇದೇನು ವಿಧಿ ಆಗಿತ್ತ ಅಂದರೆ ಪೂರ್ವಕಾಲದಲ್ಲಿ ಹಾಗೇ ಇತ್ತು. ಅದೇಗೆ ಜನರ ಬುದ್ಧಿ ಶುದ್ಧವಾಗುತ್ತಿತ್ತು. ಜನರ ಬುದ್ಧಿ ಶುದ್ಧ ಇತ್ತು, ಸತ್ಯ ಇತ್ತು, ಹೃದಯ ಶುದ್ಧವಿತ್ತು. ಅದರಿಂದ ಇವರಿಗೆ ಮದುವೆ ಆಯಿತು ಎಂದು ಒಪ್ಪಿಕೊಂಡರೆ ಸಾಕು, ಶುದ್ಧ. ದೇವತರು ಋಷಿಗಳ ಆಶೀರ್ವಾದ ಆಯಿತು. ಈ ಕಾಲದಲ್ಲಿ ಸುಳ್ಳು ಬುದ್ಧಿ, ಸುಳ್ಳು ಮನಸ್ಸು, ಸುಳ್ಳು ಹೃದಯ. ಯಾರ ಮೇಲೆ ಪ್ರೀತಿ ಇದೆಯೋ, ಯಾರ ಮೇಲೆ ಇಲ್ಲವೋ ಇವರಿಗೆ ಗೊತ್ತಿಲ್ಲ. ಅದರಿಂದ ಸಮಾಜ, ತಾಯಿ, ತಂದೆ, ದೇವತರು, ಋಷಿಗಳು ಎಲ್ಲರನ್ನು ಕರೆದು ನೀವೆಲ್ಲರೂ ಸಾಕ್ಷಿ, ಮದುವೆ ಮಾಡ್ಕೊಳ್ತಾ ಇದ್ದಾರೆ, ನಂತರ ನಾನು ಮಾಡಲಿಲ್ಲ, ಹೇಳಲಿಲ್ಲ ಎಂದು ಸುಳ್ಳು ಹೇಳ್ತಾರೆ. ನೀವೆಲ್ಲರೂ ಸಾಕ್ಷ್ಯವಾಗಿ, ಅಗ್ನಿ ಸಾಕ್ಷಿ, ದೇವತಾ ಸಾಕ್ಷಿ, ಋಷಿಗಳ ಸಾಕ್ಷಿ, ಎಲ್ಲರೂ ಸಾಕ್ಷ್ಯ ಕೊಡಬೇಕಾಗ್ತಾ ಇದೆ. ಏಕೆ? ಹೃದಯ ಶುದ್ಧಿ ಇಲ್ಲ, ದೇವತರ ಸಾಕ್ಷಿ ಬೇಕು. ಹೃದಯ ಶುದ್ಧಿ ಇದ್ದರೆ ಹೃದಯದಲ್ಲೇ ದೇವತರು ಇದ್ದಾರೆ. ನಿಮ್ಮ ಮನಸ್ಸು ಒಪ್ಪಿಕೊಂಡ್ರೆ ದೇವತರಲ್ಲೇ ಬಂದು ಬಿಟ್ಟರಲ್ಲ, ಇನ್ನೇಕೆ ಅಲ್ಲ. ಆಯಿತು, ಮಂತ್ರ ಭಾವಶುದ್ಧಿ ಇದ್ದರೆ ಮಂತ್ರಶುದ್ಧಿ ಬಂತು. ನಿಮ್ಮ ಭಾವಶುದ್ಧವಾಗಿದ್ದರೆ ಮಂತ್ರಶಕ್ತಿ ಅಲ್ಲೇ ಬಂದುಬಿಟ್ಟಿತು. ಆ ಪೂರ್ವ ಕಾಲದಲ್ಲಿ ಜನರ ಹೃದಯ ಶುದ್ಧವಿತ್ತು. ತಪಸ್ಸು ನೋಡಿ, ಕರ್ದಮ ಮಹರ್ಷಿ ಎಷ್ಟು ವರ್ಷಗಳು ತಪಸ್ಸು ಮಾಡಿದ. ಈ ಹುಡುಗಿ ಆಲಸು, ತನಗೆ ಆಧ್ಯಾತ್ಮಿಕ ಸಾಧನೆ ಬೇಕು, ಇಂಥವರು ಬೇಕು ಅಂದರೆ ಇವಳಿಗೆ ಮೊದಲೇ ಒಂದು ತಪಸ್ವಿ ಆಗಿದ್ದಾಳೆ. ಇವಳ ಮಗಳು, ಇವಳೇ ತಪಸ್ವಿ. ಇವರಿಗಿನ್ನೂ ದೇವತಾ ಋಷಿಗಳ ಆಶೀರ್ವಾದ ಬೇಕು. ಇವರೇ ಋಷಿ ಸಮಾನರಾಗಿದ್ದಾರೆ, ಇವರೇ ಋಷಿಗಳು, ಇನ್ನೇನು ಬೇಕು? ಅದಕ್ಕಾಗಿ ಪೂರ್ವಕಾಲದಲ್ಲಿ ಅಂದರೆ ನಮ್ಮ ಗುರುಗಳು ಹೇಳುತ್ತಿದ್ದರು, ಗುರುಗಳೆಂದರೆ ಅನೇಕ ಗುರುಗಳಲ್ಲಿ, ಎಲ್ಲರೂ ಗುರುಗಳೇ, ಅನೇಕ ಗುರುಗಳಲ್ಲಿ ನಮ್ಮ ಶಾಸ್ತ್ರದಲ್ಲಿ ಹೊಂದಿದ್ದ ನಮ್ಮ ಶಾಸ್ತ್ರದಲ್ಲಿ ಅನೇಕ ಧರ್ಮ ವಿಷಯಗಳಿವೆ.
ಕೆಲವು ಒಂದು ಕಾಲಕ್ಕೆ ಹೊಂದುತ್ತವೆ, ಕೆಲವು ಇನ್ನೊಂದು ಕಾಲಕ್ಕೆ ಹೊಂದುತ್ತವೆ, ಕೆಲವು ಇನ್ನೊಂದು ಕಾಲಕ್ಕೆ ಕೆಲವು ಕಾಲ ತುಂಬ ಬದಲಾಯಿಸಿ ಬಿಡ್ತದೆ. ಆ ಏನು ಹೇಳಬೇಕು, ಟೋಟಲ್ಲಿ ಚೇಂಜ್ ಆಗಿರುವ ಕಾಲಕ್ಕೆ ಒಂದು ಭಿನ್ನವಾಗಿರುವ ಧರ್ಮ ನಿಯಮ ಮಾಡಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಶಾಸ್ತ್ರಗಳಲ್ಲಿ ನೋಡಿದರೆ ಕೆಲವು ದ್ರೌಪದಿ ಐದು ಪತಿಗಳನ್ನು ಯಾವಾಗ ನೋಡಲಿಲ್ಲ, ಅದು ಆಶ್ಚರ್ಯವಾಗ್ತದೆ. ಅದಕ್ಕಾಗಿ ಈಗಿನ ಕಾಲದಲ್ಲಿ ಕೆಲವರು ಏನು ಹೇಳ್ತಾ ಇದ್ದಾರೆ, ಆರ್ಯ ಸಮಾಜಗಳಂಥವರು, ಅದೆಲ್ಲ ಸ್ವಾರ್ಥಪರರು ಬರೆದಿದ್ದು, ಆ ಶ್ಲೋಕಗಳು ತೆಗೆದು ಬಿಡೋಣ, ಆ ಶ್ಲೋಕಗಳೆಲ್ಲ ಅಯುಕ್ತ ಶ್ಲೋಕಗಳು, ಅಧರ್ಮ ಶ್ಲೋಕಗಳನ್ನು ಬಿಟ್ಟು ಬಿಡ್ತಾ ಇದ್ದಾರೆ. ಅಂದರೆ ನಮ್ಮ ಗುರುಗಳು ಹೇಳಿದರು, ಸಮಾಜ ಒಂದು ಬಗೆ ಇರಲ್ಲ, ಯುಗ ಯುಗವೂ ತುಂಬ ಬದಲಾಯಿಸ್ತಾ ಇರುತ್ತದೆ. ಯಾವ ಒಂದು ಯುಗದಲ್ಲಿರುವ ಸಾಮಾಜಿಕ ಪರಿಸ್ಥಿತಿ ಇನ್ನೊಂದು ಯುಗದಲ್ಲಿರಲ್ಲ. ಆ ಸಮಾಜ ಪರಿಸ್ಥಿತಿಯಲ್ಲಿ ಒಂದು ನಿಯಮಗಳನ್ನು ಮಾಡಿಕೊಂಡರೆ ಇನ್ನೊಂದು ಸಮಾಜದಲ್ಲಿ ಆ ನಿಯಮ ಬೇಕಾಗಿಲ್ಲ. ಪೂರ್ವಕಾಲದಲ್ಲಿ ಭಾವಶುದ್ಧಿ ಇದ್ದರೆ ಅವ್ರಿಗೆ ಮದುವೆ ಎಂದು ಹೇಳಿಬಿಟ್ರೆ ಮುಗಿಯಿತು. ಈಗ ಇಷ್ಟೆಲ್ಲ ಸಾಕ್ಷ್ಯ ಬೇಕಾಗ್ತಾ ಇದೆ, ಏಕೆ ಭಾವಶುದ್ಧಿ ಇಲ್ಲ, ಅಷ್ಟು ನಿಗ್ರಹ, ಅಷ್ಟು ನಿಷ್ಠ ಇಲ್ಲ. ಅದಕ್ಕಾಗಿ ದೇವತರ ಆಶೀರ್ವಾದ, ಇವರಾಶೀರ್ ಎಷ್ಟು ಬೇಕಾಗ್ತಾ ಇದೆ. ಮತ್ತೆ ಇನ್ನೊಂದು ಕಾಲ ಬಂದರೆ ಮತ್ತೆ ಏನೋ ಆಗಬಹುದು. ಅದರಿಂದ ನಮ್ಮ ಶಾಸ್ತ್ರದಲ್ಲಿರುವ ಶ್ಲೋಕಗಳನ್ನು ಯಾವುದು ಬಿಡಬೇಡಿ. ಆಯಾ ಕಾಲದಲ್ಲಿತ್ತು, ಯಾವಾಗಲೋ ಸಾವಿರ ಸಾವಿರ ವರ್ಷ ಹಿಂದಿನದು ಒಂದು ಕಾಲದಲ್ಲಿ ನಡೆಯಿತು, ಸುಮ್ಮನೆ ಶಾಸ್ತ್ರದಲ್ಲಿ ಇಡಲಿ, ಬಿಡಬೇಡಿ. ಮತ್ತೆ ಅಂಥದ್ದು ಕಾಲ ಬಂದರೆ ಈ ಧರ್ಮ ಆ ನಿಯಮಕ್ಕೆ ಅಪ್ಲೈ ಆಗುತ್ತದೆ. ಅದರಿಂದ ಶಾಸ್ತ್ರಗಳನ್ನು ಎಡಿಟ್ ಮಾಡಬೇಡಿ. ಇದು ಪ್ರಕ್ಷಿಪ್ತ ಶ್ಲೋಕ, ಇದು ಇಂಟರ್ಪೊಲೇಟೆಡ್ ಶ್ಲೋಕ, ಇದು ಬಿಡು ಇದು ಬಿಡು, ಯಾವ ಶ್ಲೋಕ ಬಿಡಬೇಡಿ, ಇರಲಿ. ಆಯಾ ದೇಶ ಕಾಲಕ್ಕೆ ಅನುಗುಣವಾಗಿ ಧರ್ಮ ನಿಶ್ಚಯ, ಈ ದೇಶ ಕಾಲಕ್ಕೆ ನಿರ್ಣಯವಾಗಿ ಧರ್ಮ ನಿಶ್ಚಯ ಮಾಡಿಕೋ. ಧರ್ಮಶಾಸ್ತ್ರದಲ್ಲಿರುವುದು, ಪುರಾಣಗಳಲ್ಲಿರುವುದು ಏನೂ ವಿಚಿತ್ರವಾಗಿರುತ್ತದೆ, ಎಲ್ಲವೂ ನಾವು ಅನ್ವಯಿಸಲ್ಲ. ಅವ್ರು ಮಾಡಿದ್ದಾರಲ್ಲ ನಾವು ಮಾಡ್ತೀನಿ ಅಂದರೆ ಸುಮ್ಮ ಸುಮ್ಮನೆ ಯಾರನ್ನು ಅನುಕರಿಸಬಾರದು. ಆ ಕಾಲದ ಪರಿಸ್ಥಿತಿಗೆ ಅನುಗುಣವಾಗಿ ಮಾಡಿದ್ದಾರೆ. ಇನ್ನೂ ಅಂಥದ್ದು ಕಾಲ ಬಂದರೆ ಅನ್ವಯಿಸ್ತಾರೆ, ಈಗ ಇಲ್ಲ, ಸುಮ್ಮನೆ ಓದಿಬಿಡ್ತೀವಿ. ಇಷ್ಟು ಗೊತ್ತಾಗ್ತದೆ, ಆಯಾ ದೇಶ ಕಾಲಕ್ಕೆ ಅನುಗುಣವಾಗಿ ಧರ್ಮ ಹೇಗೆ ಬದಲಾಯಿಸ್ತದೆ ಇದು ಗೊತ್ತಾಗಬೇಕು, ಇಷ್ಟು ಮಾತ್ರ. ಅದಕ್ಕಾಗಿ ನಮ್ಮ ಶಾಸ್ತ್ರ ಇತ್ತೀಚೆಗೆ ಮೊನ್ನೆ ಬೈಬಲ್ ಕುರಾನ್ ಹಾಗೆ ಒಂದು ಸಾವಿರನೋ ಇನ್ನೂರು ಮುನ್ನೂರರಿಂದ ಬಂದಿದ್ದಲ್ಲ, ಅನೇಕ ಸಾವಿರ ಸಾವಿರ ವರ್ಷದಿಂದ ಬಂದಿದ್ದು. ಅದಕ್ಕಾಗಿ ಸಮಾಜದಲ್ಲಿ ವೆರೈಟಿ ಕಂಡು ಬರ್ತದೆ. ಇದೆಲ್ಲ ಮನಸ್ಸು ಇಟ್ಕೊಂಡು, ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಶಾಸ್ತ್ರವನ್ನು ಸುಮ್ಮನೆ ನಿಂದಿಸುವುದೋ ಅಥವಾ ಅದನ್ನು ಈ ಶ್ಲೋಕಗಳು ವ್ಯಾಸ ಬರೆಯಲಿಲ್ಲ ಎಂದು ತೆಗೆದು ಬಿಡುವುದೋ ಇಂಥದ್ದು ಮಾಡಬಾರದು. ಯಾವ ಶಾಸ್ತ್ರ ಎಡಿಟ್ ಮಾಡಬೇಡಿ, ಸೆನ್ಸಾರ್ ಮಾಡಬೇಡಿ. ಆ ದೇಶ ಕಾಲಕ್ಕೆ ಈ ಧರ್ಮ ಹೇಳಬೇಕಂದೇ ನಾನು ಹೇಳಿದ್ದೀನಿ. ಆಯಿತು, ಮುಂದುವರಿಯೋಣ, ಒಂದೆರಡು ಮಾತು ಹೇಳ್ತೀನಿ. ಮುಂದೆ ಕರ್ದಮ ಹೇಳ್ತಾನೆ, ಅಥೋ ಭಜಿಷ್ಯೆ ಸಮಯೇನ ಸಾಧ್ವೀಂ ಯಾವತ್ ತೇಜೋ ವಿಬ್ರಯಾದ ಆತ್ಮನೋಮೆ ಅಥೋ ಧರ್ಮಾನ್ ಪಾರಮಹಂಸ್ಯ ಮುಖ್ಯಾನ್ ಶುಕ್ಲ ಪ್ರೋಕ್ತಾನ್ ಬಹುಮನ್ಯೇ ಅಭಿಹಿಂಸಾನ್. ಆಯಿತು, ನೀವು ಹೇಳಿದ ಹಾಗೆ ನಾನು ಮದುವೆ ಮಾಡ್ಕೊಳ್ತೀನಿ, ಗೃಹಸ್ಥಾಶ್ರಮ ನಿರ್ವಾಹ ಮಾಡ್ತೀನಿ, ಆದರೆ ಕೆಲವು ದಿವಸ ನಂತರ ನಾನು ಏನು ಪರಮಹಂಸ ಧರ್ಮ ಅಂದರೆ ಸನ್ಯಾಸ ತಗೊಂಡು ನಾನು ಎಲ್ಲ ಬಿಟ್ಟು ಮೋಕ್ಷಕ್ಕೋಸ್ಕರನೇ ತಪಸ್ಸಿನಲ್ಲಿರ್ತೀನಿ, ಗೃಹಸ್ಥ ಧರ್ಮ, ನಂತರ ಮುಂದಿನ ಆಶ್ರಮಕ್ಕೆ ಹೋಗ್ತೀನಿ ಅಷ್ಟೇ ಹೊರತು ಯಾವ ಜೀವ ನಾನು ಗೃಹಸ್ಥನಾಗಿರಲ್ಲ, ಮೊದಲೇ ಹೇಳಿಬಿಟ್ಟರು, ಒಪ್ಕೊಂಡರು. ಹೌದು, ನಮಗೂ ಅದೇ ಇಷ್ಟ. ಮೈತ್ರೇಯ ಉವಾಚ, ಸೋನು ಜ್ಞಾತ್ವ ವ್ಯವಸಿತ ಮಹಿಷ್ವಾದುಹಿತ ಸ್ಫುಟಂ ತಸ್ಮೈ ಗುಣಗಣಾಢ್ಯಾಯದ ದೌತುಲ್ಯಾಂ ಪ್ರಹರ್ಷಿತ. ಕನ್ಯವನ್ನು ಅಲ್ಲೇ ಆವಾಗಲೇ ದಾನ ಮಾಡಿಬಿಟ್ಟರು. ಶತರೂಪ ಮಹಾರಾಜ್ಞಿ ಪಾರಿಬರ್ಹ್ಯನ್ ಮಹಾಧನಾನ್. ಶತರೂಪ ಯಾರು, ಮನು ಪತ್ನಿ ಅಂದರೆ ಈ ಹುಡುಗಿ ತಾಯಿ, ಅವಳು ಅವ್ರಿಗೆ ಏನು ದಂಪತಿಗೆ ಬೇಕಾಗಿರುವ ಏನು ಏನೇನು ವಸ್ತುಗಳಿತ್ತೋ, ದಂಪತ್ಯೋ ಪರ್ಯದಾತ ಪ್ರೀತ್ಯ ಭೂಷಾವಾಸ ಪರಿಚ್ಛದ, ವಸ್ತ್ರಗಳು ಅಲಂಕಾರಗಳು ಏನೇನು ಬೇಕೋ ಅದೆಲ್ಲ ಕೊಟ್ಟರು. ನಂತರ ಪ್ರತ್ತಾಂ ದುಹಿತರಂ ಸಮ್ರಾಟ್ ಸದೃಕ್ಷಾಯ ಗತವ್ಯತಃ ಉಪಗುಹ್ಯ ಚ ಬಾಹುಭ್ಯಾಂ ಔತ್ಕಂಠ್ಯ ಅತಿತಶಾಶಯ್ಯೋ. ತನ್ನ ಮಗಳನ್ನು ಬಿಡ್ತಾ ಇದ್ದೀನೆಂದು ಪಾಪ ಅವಳಿಗೆ ದುಃಖ ಬಂತು. ಯಾರಿಗೆ, ಮನುವಿಗೆ. ಅವರು ಪಾಪ ದುಃಖದಿಂದ ಎಲ್ಲ ಹೇಳಿ ನಂತರ ಬಿಟ್ಟು ಹೊರಟುಬಿಟ್ಟು ಹೊರಟರು ಅಷ್ಟೇ. ಅಶಕ್ನುವಂಸ್ತದ್ವಿರಹಂ ಮುಂಚನ್ ಬಾಷ್ಪಫಲಂ ಮುಹು ಆಸಿಂಚದಂಬ ವತ್ಸೇತಿ ನೇತ್ರಾದೇರು ದುಹಿಷು. ಒಂದು ವಿರಹ, ಮಗಳನ್ನು ಬಿಡ್ತಾ ಇದ್ದೇವೆ ಎಂದವರಿಗೆ ವಿರಹ ದುಃಖದಿಂದ ಸ್ವಲ್ಪ ಅತ್ತರು. ನಂತರ ಆಮಂತ್ರಿತಂ ಮುನಿವರಂ ಅನುಜ್ಞಾತ ಸಹಾನುಗಃ ಪ್ರತಸ್ಥೆ ರಥಮಾರುಹ್ಯ ಸಭಾರಿಯ ಸ್ವಪುರನ್ ರೂಪ. ಮನುಷ್ಯತರೂಪ ವಾಪಸ್ ಮನೆಗೆ ಬಂದುಬಿಟ್ಟರು ತನ್ನ ಅರಮನೆಗೆ. ಈಗ ಇಲ್ಲಿ ಇವರು ತಪಸ್ಸು ಮಾಡ್ತಾ ಇದ್ದಾರೆ. ನಿತ್ಯ ಪ್ರತಿನಿತ್ಯ ಸ್ನಾನ ಮಾಡುವುದು, ಜಪ, ಗಂಟೆ 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 ಓ ಧ್ಯಾನದಲ್ಲಿ ಮುಳುಗಿರುವುದು. ಇವಳ ಹೆಸರೇನು? ದೇವಹೂತಿ, ಇವಳ ಮಗಳ ಹೆಸರು ದೇವಹೂತಿಯು. ಹಾಗೆ ತಾನು ಸ್ನಾನ ಮಾಡಿಕೊಂಡು ತಾನು ಜಪ ಧ್ಯಾನದಲ್ಲಿತ್ತೆ. ಇವರಿಗೆ ಪೂಜಾ ಇದಕ್ಕೆ ಏನೇನು ಬೇಕೋ, ಯಜ್ಞಾದಿಗಳಿಗೆ ಏನೇನೋ ಎಲ್ಲ ಸೇವೆ ಮಾಡುವುದು ಅಷ್ಟೇ. ವರ್ಷ ವರ್ಷ ಅನೇಕ ವರ್ಷ ಹೋಯಿತು, ಅನೇಕ ವರ್ಷ. ಅವರು ತಪಸ್ಸಿನಲ್ಲಿದ್ದಾರೆ, ಇಬ್ಬರು ತಪಸ್ಸಿನಲ್ಲೇ ಇದ್ದಾರೆ, ಯಾರಿಗೂ ಏನು ಲೋಕ ಇಲ್ಲವೇ ಇಲ್ಲ. ಯಾವಾಗಲೂ ಒಂದು ದಿವಸ ಮೂಡು ಬಂತು, ಆವಾಗ ಅವ್ರಿಗೆ ಮೂಡು ಬಂತು. ಹೇಳ್ತಾನೆ, ಅಯ್ಯೋ ಇಷ್ಟು ದಿವಸ ಮದುವೆ ಮಾಡಿಕೊಂಡಿದ್ದೀವಿ, ನಿಮಗೆ ಏನು ಬೇಕು ಎಂದು ಯಾರು ಕರ್ದಮ ಮಹರ್ಷಿ ಕೇಳ್ತಾನೆ. ನಿನಗೆ ಏನು ಬೇಕು, ಇಷ್ಟು ದಿವಸ ತಪಸ್ಸು ಮಾಡಿದ್ದೀವಿ, ನಿಮಗೆ ಏನು ಬೇಕು ಫಲ ಅಂದರೆ? ನನಗೆ ಪುತ್ರ ಸಂತಾನ ಬೇಕು ಎಂದು ಹೇಳ್ತಾನೆ. ಆಯಿತು ಅಂದರೆ ಆವಾಗ ನೋಡು, ಇವರು ತನ್ನ ತಪಶಕ್ತಿಯಿಂದ ಒಂದು ವಿಮಾನ ಸೃಷ್ಟಿ ಮಾಡ್ತಾನೆ.
ಮತ್ತೆ ಇವರು ಹೋಗಿ ಆ ನದಿಯಲ್ಲಿ ಸ್ನಾನ ಮಾಡಿಬಿಟ್ರೆ ಇಬ್ಬರು ಯುವಕರಾಗಿಬಿಡ್ತಾರೆ, ಯುವತಿ ಯುವಕರು ಆ ವಿಮಾನದಲ್ಲಿ ಹತ್ತು ಭೂಮಂಡಲವೆಲ್ಲ ತಿರುಗುತ್ತಾರೆ. ಅದೆಲ್ಲ ವರ್ಣನ ಅಲ್ಲೇ ನೋಡಿಕೊಳ್ಳಬಹುದು. ಏನೇನೋ ತಿರುಗುತ್ತಾರೆ, ಅಲಂಕಾರಗಳು, ವಸ್ತ್ರಗಳು, ಸೇವಕರು, ಸೇವಿಕರು ಎಷ್ಟೋ ಬರ್ತಾ ಬಂದು ಬಿಡ್ತಾರೆ. ಅದಲ್ಲದೆ ಅವರಿಗೆ ನವಕನ್ಯಾ, ಒಂಬತ್ತು ಕನ್ಯೆಗಳು ಹುಟ್ಟುತ್ತಾರೆ. ಆವಾಗ ಇವನು ಕರ್ದ ಮಹರ್ಷಿ ಹೇಳ್ತಾನೆ, ನೀವು ಹೇಳಿದ ಹಾಗೆ ಆಯ್ತಲ್ಲ, ನಿಮಗೆ ಸಂತಾನ ಪ್ರಾಪ್ತಿ ಆಯಿತು, ಈಗ ನಾನು ಹೋಗಬಹುದಾ, ಸನ್ಯಾಸಿ ಆಗಬಹುದಾ ಎಂದು ಹೇಳಿ ಅವರು ಹೇಳ್ತಾರೆ, ಅಲ್ಲ, ಇನ್ನೊಬ್ಬನು ನೀವು ಹೋದ ನಂತರ ನನಗೆ ಜೊತೆಗೆ ಇರಬೇಕು, ಇನ್ನೊಂದು ಈ ಈ ಈ ಹೆಣ್ಣು ಮಗಳಿಗೆ ಮದುವೆ ಮಾಡಬೇಕು, ಇವರನ್ನು ಬಿಟ್ಟರೆ ಮತ್ತೆ ಯಾರು ಮಾಡಬೇಕು, ಅದು ನಿಮ್ಮ ಕೆಲಸ, ಅದು ಮಾಡಿ ಹೋಗು, ಇನ್ನೊಂದು ನನಗೆ ಗಂಡು ಮಗ ಅನ್ನು ಬೇಕು. ಆವಾಗ ಕಪಿಲ ಮಹರ್ಷಿ ಹುಟ್ಟುತ್ತಾನೆ. ಕಪಿಲ ಮಹರ್ಷಿ ಹೊಟ್ಟೆಗೆ ಬರ್ತಾನೆ. ಬಂದಾಗ ಋಷಿಗಳು ದೇವತರು ಬಂದು ಪ್ರಾರ್ಥನೆ ಮಾಡ್ತಾರೆ. ನಂತರ ಒಂಬತ್ತು ಕನ್ಯೆಗಳಿಗೆ ಮದುವೆ ಮಾಡಿ ಇವನು ಕಪಿಲ ಹುಟ್ಟಿದ ನಂತರ ಈ ಕರ್ದಮ್ಮ ಮಹರ್ಷಿ ಕಪಿಲನಿಗೆ ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿ ನಾನು ತಪಸ್ಸಿಗೆ ಹೋಗ್ತೀನಿ ಎಂದು ಸನ್ಯಾಸ ತಗೊಂಡ್ಬಿಡ್ತಾನೆ. ಆ ಕಪಿಲ ಮಹರ್ಷಿ ಇದ್ದು ಈಗ ದೇವಹೂತಿಗೆ ಉಪದೇಶ ಮಾಡ್ತಾನೆ. ಇಷ್ಟೇ ಎಲ್ಲ ಸಾರಭೂತ ಅಲ್ಲವೇ, ಅದೆಲ್ಲ ವರ್ಣನೆಗಳು, ಸಾರ ಹೇಳಿದ್ದೀನಿ. ಉಪದೇಶದಲ್ಲಿ ಕೆಲವು ಭಕ್ತಿ ಅಂಶ ಚೆನ್ನಾಗಿದೆ, ಅದು ಮಾತ್ರ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರು. ಹರಿ ಓಂ.